हलो नमस्कार जिंदगी विशेष कार्यक्रम के स्वागत नानु दिव्य ज्योति याकंद्रे जीन्स ना तोड़ोद्रल्ली अदरलू टाइट जीन्स ना तोड़ोद्रल्ली हेण्मक्कळ संख्ये जास्ती आगता इदे अन्नुवंत ओंदु वरदी कूड उल्लेख आगिदे एन् समस्या आगबहुदु टाइट जीन्स ना तोड़ोद्रिंद नम्म चर्मद मेले परिणाम बीरुत्ता अथवा नम्म नरद मेले इदु भारी एफेक्ट अन्नु बीरुत्ता अथवा इष्टु दिन नावु हाक्ता इदीवि इल्लिवरेगू यारु इंतद्दोंदु प्रश्नेन तेगेदु इल्ल नमगू यावुदे समस्ये आगिल्ल ईग याके हेळ्तीरि मुंबरुवंत दिनगळल्लि एनादरू बदलावणे आगोदक्के साध्यना अंत नीवु प्रश्ने एत्तबहुदु अदक्के उत्तरवन्न नम्म ಪಡೆಯೋಣ. ಇದೇ ಹೊತ್ತಿನ ವಿಶೇಷ ಬೇಕಾ ಟೈಟ್ ಜೀನ್ಸ್, ಜೀನ್ಸ್ ಓಕೆ ಟೈಟ್ ಯಾಕೆ. ಟೈಟ್ ಜೀನ್ಸ್ ತೊಡೋರು ಇದನ್ನ ನೋಡ್ಲೇಬೇಕು, ಯಾಕಂತಂದ್ರೆ ನಾವು ಸಣ್ಣ ಕಾಣ್ಬೇಕು ಅನ್ನುವಂತ ಒಂದೇ ಕಾರಣಕ್ಕೆ ಟೈಟ್ ಜೀನ್ಸ್ ನ ಫುಲ್ ಸ್ಕಿನ್ ಫಿಟ್ ಆಗಿರುವಂತಹ ಜೀನ್ಸ್ ಗಳನ್ನ ಬಟ್ಟೆಗಳನ್ನ ತೊಡುವಂಥವ್ರು. ಕೇವಲ ಜೀನ್ಸ್ ಮಾತ್ರನೇ ಇದಕ್ಕೆ ಪರಿಣಾಮ ಬೀರುತ್ತಾ ಅಥವಾ ಬೇರೆ ಬಟ್ಟೆಗಳು ಕೂಡ ನಾವು ಸ್ಕಿನ್ ಟೈಟ್ ಜೀನ್ಸ್ ನ ಇರಬಹುದು, ಸ್ಕಿನ್ ಟೈಟ್ ಕ್ಲಾತ್ ನ ನಾವು ಹಾಕೋದ್ರಿಂದ ಏನಾದ್ರೂ ಸಮಸ್ಯೆ ಬರುತ್ತಾ ಅಂತ ಈ ವರದಿಯನ್ನ ನೋಡ್ಕೊಂಡ್ ಬನ್ನಿ. ಆಮೇಲೆ ಮತ್ತಷ್ಟು ವಿಚಾರವನ್ನ ನಿಮ್ಮ ಮುಂದೆ ಇಡ್ತೀವಿ. ಸ್ಕಿನ್ ಟೈಟ್ ಜೀನ್ಸ್ ದೇಹಕ್ಕೆ ಅಪಾಯಕಾರಿ. ಆಸ್ಟ್ರೇಲಿಯಾ ನರರೋಗ ತಜ್ಞರಿಂದ ಎಚ್ಚರಿಕೆ. ಮಾಡರ್ನ್ ಯುಗದಲ್ಲಿ ಎಲ್ಲರಿಗೂ ಜೀನ್ಸ್ ಪ್ಯಾಂಟ್ ಗಳಂದ್ರೆ ತುಂಬಾ ಇಷ್ಟ. ಕೆಲವರಂತೂ ಮೈಗೆ ಅಂಟಿಕೊಂಡಿರಬೇಕು, ಅಷ್ಟು ಟೈಟ್ ಫಿಟ್ಟಿಂಗ್ ಜೀನ್ಸ್ ಹಾಕಿಕೊಳ್ತಾರೆ. ಆದ್ರೆ ಇನ್ಮುಂದೆ ಸ್ವಲ್ಪ ಹುಷಾರಾಗಿರ್ಬೇಕು, ಯಾಕಂದ್ರೆ ಟೈಟ್ ಜೀನ್ಸ್ ಹಾಕೋದ್ರಿಂದ ನರರೋಗದ ಸಮಸ್ಯೆ ಶುರುವಾಗ್ತಿದೆ ಅಂತ ಆಸ್ಟ್ರೇಲಿಯಾ ನರರೋಗ ತಜ್ಞರು ಎಚ್ಚರಿಸಿದ್ದಾರೆ. ಸ್ಕಿನ್ ಫಿಟ್ ಜೀನ್ಸ್ ಹಾಕಿ ಆಸ್ಪತ್ರೆ ಸೇರಿದ ಮಹಿಳೆ, ನರ ಸಮಸ್ಯೆಯಿಂದ ಮೊಣಕಾಲು ಪಾದಗಳಲ್ಲಿ ಊತ. ಆಸ್ಟ್ರೇಲಿಯಾದ 35 ವರ್ಷದ ಮಹಿಳೆಯೊಬ್ಬರು ಇದೇ ರೀತಿ ಸ್ಕಿನ್ ಟೈಟ್ ಜೀನ್ಸ್ ಧರಿಸ್ತಾ ಇದ್ರು. ಜೀನ್ಸ್ ಹಾಕೊಂಡೇ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಿದ್ರು. ಕೊನೆಗೆ ಆಕೆಯ ಕಾಲುಗಳಲ್ಲಿ ನಿಶಕ್ತಿ ಕಾಣಿಸಿಕೊಂಡಿದೆ. ಕೊನೆಗೆ ನಡೆಯಲಾಗದೆ ಮನೆಯಲ್ಲೇ ಬಿದ್ದು ಬಿಟ್ಟಿದ್ದಾರೆ. ಬಳಿಕ ಆಕೆಯನ್ನ ಆಸ್ಪತ್ರೆಗೆ ಸೇರಿಸಲಾಯಿತು. ಆಕೆಯನ್ನ ಪರೀಕ್ಷೆ ಮಾಡಿದಾಗ ಮೊಣಕಾಲು ಮತ್ತು ಪಾದಗಳು ಊದಿಕೊಂಡಿದ್ವು. ಇದಕ್ಕೆ ಕಾರಣವೇನು ಅಂತ ಹುಡುಕಿದಾಗ ಆಕೆ ಸ್ಕಿನ್ ಫಿಟ್ ಜೀನ್ಸ್ ಅನ್ನ ಧರಿಸ್ತಾ ಇದ್ರಿಂದ ನರಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅನ್ನೋದು ಗೊತ್ತಾಯ್ತು. ಬೇಕಾ ಇಂತಹ ಟೈಟ್ ಫಿಟ್ ಜೀನ್ಸ್? ಕೊನೆಗೆ ಹಲವು ದಿನಗಳು ಚಿಕಿತ್ಸೆ ನೀಡಿದ ಬಳಿಕ ಆಕೆ ಮೊದಲಿನ ಸ್ಥಿತಿಗೆ ಮರಳಿದ್ದಾರೆ. ಸ್ಕಿನ್ ಫಿಟ್ ಬಾಡಿ ಫಿಟ್ ಜೀನ್ಸ್ ಅನ್ನ ತೊಟ್ಟು ನಿಮ್ಮ ಅಂದ ಹೆಚ್ಚಿಸಿಕೊಳ್ಳಲು ಮುಂದಾದ್ರೆ ಅದು ನಿಮ್ಮ ದೇಹಕ್ಕೆ ಅಪಾಯಕಾರಿಯಾಗಬಹುದು. ಸೋ ಬಿ ಕೇರ್ಫುಲ್. ಚಂದ್ರಮೋಹನ್, ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ. ಈ ಬಗ್ಗೆ ಚರ್ಚೆಯನ್ನು ಆರಂಭ ಮಾಡೋಣ. ನಮ್ಮ ಜೊತೆ ತಜ್ಞರು ಕೂಡ ಜಾಯ್ನ್ ಆಗಿದ್ದಾರೆ, ಅವ್ರನ್ನ ಸ್ವಾಗತಿಸೋಣ. ಮೊದಲಿಗೆ ಸ್ಕಿನ್ ಸ್ಪೆಷಲಿಸ್ಟ್ ಆಗಿರುವಂತಹ ಡಾಕ್ಟರ್ ಸತೀಶ್ ಇದ್ದಾರೆ, ಅವ್ರನ್ನ ಸ್ವಾಗತಿಸೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಇನ್ನು ನರರೋಗ ತಜ್ಞರಾಗಿರುವಂತಹ ಡಾಕ್ಟರ್ ಶಶಿಕಾಂತ್ ಎಸ್ಕೆ ಇದ್ದಾರೆ, ಅವ್ರನ್ನು ಕೂಡ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಇನ್ನು ನಟಿ ತೇಜಸ್ವಿನಿ ಕೂಡ ನಮ್ಮ ಸ್ಟುಡಿಯೋಗೆ ಜಾಯ್ನ್ ಆಗ್ತಾರೆ, ಅವರೇನು ಹೇಳ್ತಾರೆ ಅವರ ಅಭಿಪ್ರಾಯವನ್ನು ಕೂಡ ಪಡೆಯೋಣ. ಆದರೆ ಅದಕ್ಕಿಂತ ಮೊದಲು ನಮ್ಮ ಸ್ಟುಡಿಯೋದಲ್ಲಿರುವಂತಹ ಅತಿಥಿಗಳನ್ನ ಮಾತನಾಡಿಸೋಣ. ಓಕೆ ಡಾಕ್ಟರ್, ಇಷ್ಟು ದಿನ ಈ ಸಮಸ್ಯೆ ಇರಲೇ ಇಲ್ಲ, ಇಂಥದ್ದೊಂದು ಪ್ರಶ್ನೆ ಮೂಡಿರಲಿಲ್ಲ. ವಾಟ್ ಎಕ್ಸಾಕ್ಟ್ಲಿ, ಜೀನ್ಸೇ ತಪ್ಪ ಅಥವಾ ಸ್ಕಿನ್ ಫಿಟ್ ಡ್ರೆಸ್ ಏನೇ ಹಾಕೊಂಡ್ರೂ ಕೂಡ ಸಮಸ್ಯೆ ಆಗುತ್ತೆ ಅಂತೀರಾ? ಹೇಗೆ? ಹೌದು, ಅಂದರೆ ಯಾವುದೇ ಬಟ್ಟೆ ಆಗಿದ್ರು ಟೈಟ್ ಇದ್ದ ಕೂಡಲೇ ನಮ್ಮ ನರಮಂಡಲಕ್ಕೆ ಮತ್ತು ವ್ಯಾಸ್ಕ್ಯುಲಾರಿಟಿ ಕ್ಯಾಪಿಲರೀಸ್ ಅಂದರೆ ಒಳಗಡೆ ಇರೋ ಡೀಪ್ ಕ್ಯಾಪಿಲರೀಸ್ ಇದು ಆರ್ಟ್ರೀಸನ್ನು ಪ್ರೆಸ್ ಮಾಡೋಕ್ಕಾಗಲ್ಲ. ಕ್ಯಾಪಿಲರೀಸ್ ಸ್ವಲ್ಪ ತೆಳು ಸಣ್ಣಾಗಿರುತ್ತೆ, ಅದನ್ನು ಸ್ವಲ್ಪ ಪ್ರೆಷರ್ ಕೊಟ್ಟರೆ ನಾವು ಅದನ್ನು ಸ್ಟಾಪ್ ಮಾಡ್ಬೋದು, ಬ್ಲಡ್ ಸರ್ಕ್ಯುಲೇಷನ್ ಸ್ಟಾಪ್ ಆಗುತ್ತೆ. ಆದ್ದರಿಂದ ಪ್ರೆಷರ್ ಕೊಟ್ಟುವಂಥ ಯಾವುದೇ ಬಟ್ಟೆ ಇಲಾಸ್ಟಿಸಿಟಿ ಇಲ್ಲದೇ ಇರುವಂಥದ್ದು. ಈಗ ಜೀನ್ಸಲ್ಲೂ ಸ್ಟ್ರೆಚ್ ಜೀನ್ಸು ಮತ್ತು ನಾರ್ಮಲ್ ಜೀನ್ಸ್ ಅಂತ ಬರ್ತದೆ. ಸ್ಟ್ರೆಚ್ ಜೀನ್ಸ್ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ಯಾಕೆಂದರೆ ಸ್ವಲ್ಪ ಬಾಡಿಗೆ ಸ್ಟ್ರೆಚ್ ಆಗುತ್ತೆ, ಸ್ವಲ್ಪ ಇಲಾಸ್ಟಿಸಿಟಿ ಇರ್ತದೆ. ಸೊ ವಿದೌಟ್ ಸ್ಟ್ರೆಚಿಂಗ್ ಟೈಟ್ ಜೀನ್ಸ್ ಹಾಕಿದ ಕೂಡಲೇ ಕ್ಯಾಪಿಲರೀಸು, ನರ್ವ್ಸು ಪ್ರತಿಯೊಂದಕ್ಕೂ ಎಫೆಕ್ಟ್ ಆಗಿ ಆಗುತ್ತೆ. ಮೊದಲು ಇರಲಿಲ್ಲ ಅಂತ ಸ್ಟ್ರೆಚ್ ಜೀನ್ಸ್ ಅಂದ್ರೆ ಕೂಡ ಅದು ಬಾಡಿಗೆ ಅಂಟ್ಕೊಂಡಂಗೆ ಅಂಟ್ಕೊಂಡಿರುತ್ತೆ, ಬಟ್ ಸ್ವಲ್ಪ ಎಕ್ಸ್ಪ್ಯಾಂಡಬಿಲಿಟಿ ಇರುತ್ತೆ ಅಂತ. ಅಂದ್ರೆ ಇವಾಗ ನಮ್ಮ ದೇಹ ಬಗ್ಗುವಾಗ ಫೋಲ್ಡ್ ಆಗುವಾಗ ಅದಕ್ಕೆ ಸರಿಯಾಗಿ ಎಕ್ಸ್ಪ್ಯಾಂಡ್ ಆಗುವಂತ ತುಂಬಾ ಪ್ರೆಷರ್ ಬೀಳಲ್ಲ. ಈಗ ನಾವು ಬಗ್ಗುವಾಗ ಅದರ ಬಾಡಿ ಶೇಪಿಗೆ ಅದು ಬಗ್ಗಿದ್ರೆ ನಮ್ಗೆ ಅಷ್ಟೊಂದು ತೊಂದರೆ ಕೊಡಲ್ಲ. ಸ್ವಲ್ಪ ಸ್ಟ್ರೆಚಬಿಲಿಟಿ ಇದ್ರೆ ನಮ್ಮ ಈ ಕ್ರೆಪ್ ಬ್ಯಾಂಡೇಜ್ ಅಂತ ನಾವು ಆರ್ಥೋಪೆಡಿಕ್ ಅಲ್ಲಿ ಕೊಡ್ತೀವಿ, ಅದು ಸ್ವಲ್ಪ ಟೈಟ್ ಆಗಿರ್ತದೆ. ಆರ್ಥೋಪೆಡಿಕ್ಸ್ ಮತ್ತೆ ವೆರಿಕೋಸ್ ವೆನ್ಸ್ ಎಲ್ಲ ಕೊಡ್ತೀವಿ, ಅದು ಟೈಟ್ ಆಗಿರ್ತದೆ, ಬಟ್ ಸ್ವಲ್ಪ ಸ್ಟ್ರೆಚ್ ಆಗುತ್ತೆ ಅದು ಕಾಲು ಮಡಚುವಾಗಲ್ಲ. ಸೊ ಅದನ್ನು ಕೆಲವು ನಾವು ಉಪಯುಕ್ತ ರೀತಿಯಲ್ಲಿ ಉಪಯೋಗಿಸಬಹುದು. ಓಕೆ, ನಟಿ ತೇಜಸ್ವಿನಿ ಕೂಡ ಜಾಯ್ನ್ ಆಗಿದ್ದಾರೆ, ಅವ್ರನ್ನು ಕೂಡ ಸ್ವಾಗತಿಸೋಣ. ಹಲೋ, ವೆಲ್ಕಮ್ ಟು ದಿ ಶೋ ತೇಜಸ್ವಿನಿ, ಹೌ ಆರ್ ಯು? ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಈಗ ಜೀನ್ಸ್ ವಿಚಾರವನ್ನು ಮಾತಾಡ್ತಿದ್ದೀವಿ. ಯೂಶ್ವಲಿ ನಾವೆಲ್ಲರೂ ಜೀನ್ಸ್ ಹಾಕೊಳ್ತೀವಿ. ಫಸ್ಟ್ ಆಫ್ ಆಲ್, ಜೀನ್ಸ್ ಡೇಂಜರು, ಅದು ನರವ್ಯೂಹಕ್ಕೆ ಭಾಳ ಸಮಸ್ಯೆ ಆಗುತ್ತೆ ಅಂತ ಅಂದಾಗ ಏನು ಅನ್ನಿಸ್ತು?
ಫಸ್ಟ್ ಈ ವಿಷಯ ಗೊತ್ತಿರಲಿಲ್ಲ ಬಟ್ ಇವಾಗ ಕೇಳಿದ ಮೇಲೆ ಅನ್ಸುತ್ತೆ ಹೆಲ್ತ್ ಗೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದಾಗ ಪ್ರತಿಯೊಂದು ನಮ್ಮ ತಲೆಯಲ್ಲಿ ಇಟ್ಕೋಬೇಕು ಸೂಕ್ಷ್ಮವಾಗಿ ಸೊ ಅದರಿಂದ ಸ್ವಲ್ಪ ಗಮನಕ್ಕೆ ತಗೊಳ್ಳೋದು ಒಳ್ಳೇದು ಅಂತ ಅನ್ಸುತ್ತೆ ಹಾಗಂತ ಯಾವ ಹೆಣ್ಮಕ್ಳು ನಾನು ಪ್ಯಾಂಟ್ ಹಾಕೋದು ಬಿಡ್ತೀನಿ ಅಂತ ಹೇಳಲ್ಲ ಪ್ರಾಬ್ಲಿ ಬೆಟರ್ ಮೇ ಬಿ ಬೇರೆ ಫಿಟ್ಟಿಂಗ್ ಇರೋವಂಥ ಪ್ಯಾಂಟ್ ಹಾಕ್ಬೋದು ಅಥವಾ ಬೇರೆ ಡ್ರೆಸ್ಸಸ್ ಸಲ್ವಾರ್ ಜಾಸ್ತಿ ಮಾಡ್ಬೋದೇ ಹೊರತು ಬಟ್ ಗಮನದಲ್ಲಿ ಇಟ್ಕೊಳ್ಳೋದು ಒಳ್ಳೇದು ಅನ್ಸುತ್ತೆ ಇನ್ನೊಂದು ಅಡ್ವಾಂಟೇಜ್ ಏನಂತ ಅಂದ್ರೆ ಸ್ಟ್ರೆಚೇಬಲ್ ಜೀನ್ಸ್ ಹಾಕೊಂಡ್ರೆ ಏನ್ ಸಮಸ್ಯೆ ಆಗಲ್ಲ ಅಂತ ಡಾಕ್ಟರ್ ಹೇಳ್ತಾ ಇದ್ರು ಅದೊಂಥರ ರಿಲ್ಯಾಕ್ಸೇಷನ್ ಅಂಡ್ ಮೋರ್ ಓವರ್ ಎಲ್ಲರೂ ಕೂಡ ಈಗ ಸ್ಟ್ರೆಚೇಬಲ್ ಜೀನ್ಸ್ ನೇ ಹಾಕ್ತಾ ಇರೋದು ಹೌದು ಇವಾಗ ಲೆಗ್ಗಿಂಗ್ಸ್ ಅಂತ ಬಂದಿದೆ ಜೆಗ್ಗಿಂಗ್ಸ್ ಅಂತ ಬಂದಿದೆ ಯಾರಿಗೂ ಗೊತ್ತಾಗೋದಿಲ್ಲ ಅದು ಜೀನ್ಸ್ ಪ್ಯಾಂಟ್ ಯಾವ ಥರ ಫಿಟ್ಟಿಂಗ್ ಇರುತ್ತೋ ಅದೇ ಫಿಟ್ಟಿಂಗ್ ಕೊಡುತ್ತೆ ಸೊ ನೆವರ್ ಮೈಂಡ್ ಯಾವುದು ಎಲ್ಲರಿಗೂ ಇವಾಗ ಪ್ಯಾಂಟ್ ಜೀನ್ಸ್ ಪ್ಯಾಂಟ್ ಹಾಕೋತೀನಿ ಅಂತ ಗೊತ್ತಾಗಬೇಕು ಅಂತ ಯಾರೂ ಹಾಕೊಳ್ಳೋದಿಲ್ಲ ನಮ್ ಕಂಫರ್ಟಬಲ್ ಅದೇ ಲುಕ್ ಕೊಡುತ್ತೆ ಅಂದಾಗ ವಿದಿನ್ ಬೇಕಾದ್ರೆ ಹಾಕೋ ಸ್ಟೆಚ್ ಪ್ಯಾಂಟ್ ಹಾಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅನ್ಸುತ್ತೆ ಆ್ಯಂಡ್ ಈವನ್ ಇಟ್ ಲುಕ್ಸ್ ದ ಸೇಮ್ ಆಲ್ಮೋಸ್ಟ್ ಅದೇ ಲುಕ್ ಇರುತ್ತೆ ಓಕೆ ಜೀನ್ಸ್ ಹಾಕೊಂಡಾಗ ನಮಗ್ ಸಿಗೋ ಕಂಫರ್ಟೇಬಲ್ಗೂ ಬೇರೆ ಡ್ರೆಸ್ಗಳನ್ನ ಹಾಕಿದಾಗ ಸಿಗೋ ಕಂಫರ್ಟೇಬಲ್ಗೂ ಏನು ವ್ಯತ್ಯಾಸ ಅಂತ ಅನ್ಸುತ್ತೆ ಜಾಸ್ತಿ ಕಂಫರ್ಟೇಬಲ್ ನಾವು ಜೀನ್ಸ್ ಅಲ್ಲಿ ಇರ್ತೀವಿ ಅಂತ ಅನ್ಸುತ್ತಾ ತೇಜಸ್ವಿ ಇಟ್ ಡಿಪೆಂಡ್ಸ್ ಒಬ್ರೊಬ್ರಿಗೆ ಒಂದೊಂಥರ ನನಗೆ ಜೀನ್ಸ್ ಹಾಕೋದ್ರಿಂದ ವೆರಿ ಕಂಫರ್ಟಬಲ್ ಅನ್ಸುತ್ತೆ ಶೂಟಿಂಗ್ ಟೈಮಲ್ಲಾಗಲಿ ಓಡಾಡಬೇಕಾದ್ರೆ ಆಗಲಿ ಪ್ರತಿಯೊಂದು ಕಡೆನೂ ಜೀನ್ಸ್ ಇದೆ ತುಂಬ ಕಂಫರ್ಟಬಲ್ ಅನ್ಸುತ್ತೆ ಪಾಕೆಟ್ಸ್ ಇರೋದ್ರಿಂದ ಫೋನ್ ಇಟ್ಕೊಳ್ಬೋದು ನಮ್ಮದು ಏನೇ ಐಟಮ್ಸ್ ಲಿಪ್ ಗ್ಲಾಸಿಂದ ಲಿಪ್ಸ್ಟಿಕ್ಕಿಂದ ಹಿಡಿದು ಏನು ಬೇಕಾದ್ರೂ ಜೋಬಲ್ಲಿ ಇಟ್ಕೊಳ್ಬೋದು ಆ ಥರ ಒಂಥರ ಕನ್ವೀನಿಯಂಟ್ ಆಗಿರುತ್ತೆ ಅಂತ ಅನ್ಸುತ್ತೆ ಆ್ಯಂಡ್ ಈ ಜೆಗ್ಗಿಂಗ್ಸ್ ಲೆಗ್ಗಿಂಗ್ಸ್ಗಳಿಗೆ ಪಾಕೆಟ್ ಇರೋದಿಲ್ಲ ಸೊ ಪ್ರಾಬ್ಲಿ ಕೆಲವರು ಅದಕ್ಕೇ ಲೆಗ್ಗಿಂಗ್ಸ್ ಹಾಕೊಳಕ್ಕೆ ಇಷ್ಟಪಡಲ್ಲ ನನಗನ್ಸೋದು ಎಲ್ಲೇ ಏನೇ ಇದ್ರೂ ನಾನು ಫಸ್ಟ್ ಪ್ರಿಫರ್ ಮಾಡೋದು ಜೀನ್ಸ್ ಓಕೆ ಮತ್ತೆ ಮಾತಾಡೋಣ ಓಕೆ ಶಶಿಕಾಂತ್ ಈಗ ಡಾಕ್ಟರ್ ಹೇಳ್ತಾ ಇದ್ರು ಏನು ಸ್ಟ್ರೆಚೇಬಲ್ ಜೀನ್ಸ್ನ ಹಾಕೋದ್ರಿಂದ ಏನಂಥ ಸಮಸ್ಯೆಗಳಾಗೋದಿಲ್ಲ ಒಂದು ರೀತಿ ನಮಗೆ ಬೇಕಾದ ರೀತಿಯಾಗಿ ನಾವು ಬೆಂಡ್ ಆಗಬಹುದು ಇಲ್ಲ ಅಂತ ಅಂದರೆ ಬಹಳ ಇರ್ಸ್ಮೂರ್ಸು ಅಂತ ಅನಿಸುತ್ತೆ ಅಂತ ನಿಮಗೇನಂತ ಅನಿಸುತ್ತೆ ಯಾಕಂದರೆ ನರರೋಗ ತಜ್ಞರಾಗಿರೋದ್ರಿಂದ ನರದ ಮೇಲೂ ಕೂಡ ಇದು ಪ್ರಭಾವ ಬೀರುತ್ತೆ ಅಂತ ಹೇಳ್ತೀರಾ ನನ್ನ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಹೇಳಬೇಕು ನಾನು ಡಾಕ್ಟರ್ ರಾಜೇಶ್ ಅಯ್ಯರ್ ಮತ್ತು ಡಾಕ್ಟರ್ ರಾಘವೇಂದ್ರ ಅಂತೇಳಿ ವಿಕ್ರಮ್ ಹಾಸ್ಪಿಟ್ಲಲ್ಲಿದ್ದಾರೆ ಅವ್ರ ಜೊತೆ ನಾನೊಂದು ಇಂಟಿಗ್ರೇಟೆಡ್ ಮೆಡಿಸಿನ್ ಅಂದರೆ ಇಂಟಿಗ್ರೇಷನ್ ಅಂದರೆ ನಾವು ಲೈಫ್ ಸ್ಟೈಲಲ್ಲಿ ಏನು ಚೇಂಜಸ್ ಆಗುತ್ತೋ ಅದರಿಂದ ಏನು ಪರಿಣಾಮಗಳಾಗುತ್ತೋ ಅದರಲ್ಲಿ ನಾನು ಸ್ವಲ್ಪ ಸ್ಪೆಷಲೈಸ್ಡ್ ಇಂಟಿಗ್ರೇಟೆಡ್ ಯೋಗ ಮತ್ತು ಮೈಂಡ್ ಬಾಡಿ ಥೆರಪೀಸ್ ಅಂತೇಳಿ ಸೊ ಈಗ ನಮ್ಮ ಟಾಪಿಕ್ ಪ್ರಕಾರ ನಾವು ಟೈಟ್ ಜೀನ್ಸ್ ಹಾಕೋದ್ರಿಂದ ಏನಾದರೂ ನಮಗೆ ನರಗಳು ತೊಂದರೆ ಆಗುತ್ತೆ ಅಂತೇಳಿ ಒಂದು ಈಗ ಒಂದು ಲೇಟೆಸ್ಟ್ ನೀವು ತೋರಿಸ್ತಾ ಇರೋದು ಆಸ್ಟ್ರೇಲಿಯಾ ರಿಸರ್ಚ್ ಪ್ರಕಾರ ಏನು ಹೇಳುತ್ತೆ ಅಂದರೆ ಆ 35 ವರ್ಷದ ಮಹಿಳೆ ಜೀನ್ಸ್ ಹಾಕ್ಕೊಂಡು ತುಂಬ ಕೆಲಸ ಮಾಡಿದ್ರು ಸೊ ಇಟ್ ಶೋಸ್ ಅ ಪ್ರೆಷರ್ ಎಫೆಕ್ಟ್ ನಾವು ಆ ಟೈಟ್ ಜೀನ್ಸ್ ಹಾಕ್ಕೊಂಡು ಕೆಲಸ ಜಾಸ್ತಿ ಅಂದರೆ ಕೆಲವು ಸ್ಕ್ವಾಟಿಂಗ್ಸ್ ಅಂತ ಹೇಳ್ತೀವಿ ನಾವು ಕೆಳಗೆ ಮೊಣಕಾಲು ಮಡಿಸಿ ಕೂತ್ಕೊಳ್ಳೋಂಥ ಒಂದು ಪರಿಸ್ಥಿತಿ ಕೆಲಸ ಮಾಡೋಂಥ ಪರಿಸ್ಥಿತಿ ಆ ಇದರಲ್ಲಿ ಒಂದು ಕಂಪಾರ್ಟ್ಮೆಂಟ್ ಸಿಂಡ್ರೋಮ್ ಅಂತ ಬರುತ್ತೆ ಅಥವಾ ಒಂದು ಪ್ರೆಷರ್ ಎಫೆಕ್ಟ್ ನಾವು ಸರ್ ಹೇಳ್ತಾ ಇರಬೇಕಾದ್ರೆ ಸ್ಟ್ರೆಚಬಿಲಿಟಿ ಆಫ್ ಜೀನ್ಸ್ ಇಫ್ ಇಟ್ ಈಸ್ ದೇರ್ ಸ್ಟ್ರೆಚ್ ಆದರೆ ಆ ಪ್ರೆಷರ್ ಎಫೆಕ್ಟು ಅಷ್ಟು ಬರೋಲ್ಲ ಸ್ಕಿನ್ ಟೈಟ್ ಜೀನ್ಸಲ್ಲಿ ಏನಾಗುತ್ತಂದರೆ ಈಗ ಯಾವುದೇ ಒಂದು ಪ್ರೆಷರ್ ಸ್ಕಿನ್ ಕಾಲ್ ಮೇಲೆ ಪ್ರೆಷರ್ ಜಾಸ್ತಿ ಆದರೆ ಸ್ಟ್ರೆಚಬಿಲಿಟಿ ಇದ್ದರೆ ಆ ಪ್ರೆಷರ್ನ ಹೊರಗೆ ಹಾಕುವಂಥ ಒಂದು ಶಕ್ತಿ ಇರುತ್ತೆ ದ ಮಟೀರಿಯಲ್ ಆಫ್ ದ ಪ್ಯಾಂಟ್ ವಿಲ್ ಟೇಕ್ ಕೇರ್ ಆಫ್ ದ ಸ್ಟ್ರೆಚಬಿಲಿಟಿ ಸ್ಕಿನ್ ಟೈಟ್ ಇದ್ದರೆ ಏನಾಗುತ್ತಂದರೆ ಆ ಸ್ನಾಯುಗಳ ಮೇಲೆ ಅಥವಾ ನರಗಳ ಮೇಲೆ ಏನು ಪ್ರೆಷರ್ ಬಿದ್ದಿರುತ್ತಲ್ಲೋ ಆ ಪ್ರೆಷರ್ ಹೊರಗೆ ಹೋಗೋಕ್ಕಾಗಲ್ಲ ಆ ಪ್ರೆಷರ್ ಹೊರಗೆ ಹೋಗೋಕ್ಕಾಗಲ್ಲ ಅಂದರೆ ಆ ಪ್ರೆಷರ್ ಒಳಗಡೆ ಇಂಟರ್ನಲೈಸ್ ಆಗುತ್ತೆ ಸೊ ಇಟ್ ವಿಲ್ ಹ್ಯಾವ್ ಎ ಎಫೆಕ್ಟ್ ಆನ್ ಮಸಲ್ಸ್ ಆ್ಯಂಡ್ ಇಟ್ ವಿಲ್ ಹ್ಯಾವ್ ಎ ಎಫೆಕ್ಟ್ ಆನ್ ನರ್ವ್ಸ್ ಏನಾಗ್ತದೆ ನರಗಳ ಮೇಲೆ ಪ್ರೆಷರ್ ಎಫೆಕ್ಟ್ ಆದರೆ ನಾವು ಇಲ್ಲಿ ಹ್ಯಾವ್ ಎ ಪ್ಯಾರಸ್ಥೆಷಿಯ ಅಂತ ಹೇಳ್ತೀವಿ ನಾವು ಪ್ಯಾರಸ್ಥೆಷಿಯ ಅಂದರೆ ನರಗಳಲ್ಲಿ ನಾವು ಸುಂದಾಗೋದು ಅಥವಾ ನೋವಾಗೋದು ಅಥವಾ ಎಳಿತ ಆಗೋದು ಈ ಥರ ತೊಂದರೆಗಳು ಕಾಣಿಸ್ಕೊಳುತ್ತೆ ಬಟ್ ನಾವು ಅಲ್ಟಿಮೇಟ್ಲಿ ನಾವು ಇದು ಜೀನ್ಸ್ ಹಾಕೊಳ್ಳೋದು ಡೇಂಜರಸ್ನ ತುಂಬ ಡೇಂಜರಸ್ ಈ ಥರ ಒಂದು ಎಕ್ಸ್ಟ್ರೀಮ್ ಫಾರ್ಮಲ್ಲಿ ಹೋಗೋಕ್ಕಿನ್ನ ಟೈಟ್ ಜೀನ್ಸ್ ಹಾಕ್ಕೊಂಡು ಜಾಸ್ತಿ ಕೆಲಸ ಮಾಡೋದು ಬೆಂಡಾಗುವಂಥ ಕೆಲವು ಕೆಲಸಗಳನ್ನು ಜಾಸ್ತಿ ಮಾಡೋದು ಡೇಂಜರಸ್ ಬಟ್ ನಾರ್ಮಲ್ ಕೆಲವು ಒಂದೆರಡು ಗಂಟೆಗೆ ಹಾಕ್ಕೊಂಡು ಹೋಗಿ ಬರ್ತೀನಿ ಅಂತಂದರೆ ಇಟ್ಸ್ ಅಪ್ರೋಪ್ರಿಯೇಟ್ ಯು ಕ್ಯಾನ್ ವೇರ್ ಓಕೆ 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 ತೇಜಸ್ವಿನಿ ಶೂಟಿಂಗ್ ಅಲ್ಲಿ ಇದ್ದೀರಾ ಹೇಗೆ ಓಕೆ ಸೊ ಈಗ ಸಾಮಾನ್ಯವಾಗಿ ಹುಡುಗಿಯರೇ ಜಾಸ್ತಿ ಜೀನ್ಸ್ ಹಾಕೊಳ್ತಾರೆ ಸ್ಪೆಷಲಿ ಟೈಟ್ ಜೀನ್ಸ್ ಅಂತ ಹೇಳ್ತಾರಲ್ಲ ನೀವು ಅದನ್ನ ಒಪ್ತೀರಾ ಹೌದು ಯಾಕೆಂದ್ರೆ ಹೆಣ್ಮಕ್ಳಿಗೆ ತಾನೇ ಫಿಟ್ಟಿಂಗ್ ಜೀನ್ಸ್ ಬರೋದು ಗಂಡ್ಮಕ್ಳು ಜೀನ್ಸ್ ಹಾಕಿದ್ರು ಅದು ಲೂಸ್ ಆಗಿರುತ್ತೆ ಬಟ್ ಹೆಣ್ಮಕ್ಳಿಗೆ ಆ್ಯಂಡ್ ಮೋರ್ ಓವರ್ ಹುಡುಗಿಯರು ಇಷ್ಟಪಡೋದು ಟೈಟ್ ಫಿಟ್ಟಿಂಗ್ ಜೀನ್ಸೇ ಇಷ್ಟಪಡೋದು ಲೂಸ್ ಇದ್ರೆ ಯಾರು ಹಾಕೊಳಕ್ಕೆ ಇಷ್ಟಪಡೋದಿಲ್ಲ
ಅಂದ್ರೆ ಟ್ರೆಂಡ್ ಚೇಂಜ್ ಆದಾಗ ನಾವು ಕಡು ಚೇಂಜ್ ಆಗ್ತಾನೆ ಹೋಗ್ತೀವಲ್ವಾ. ಸೊ ಅದು ಕೆಲವು ಸರಿ ಬ್ಯಾಗಿ ಬ್ಯಾಗಿ ಇರುವಂತಹ ಜೀನ್ಸ್ ಗಳು ಇಷ್ಟ ಆಗ್ಬಿಡುತ್ತೆ, ಕೆಲವು ಸರಿ ಫುಲ್ ಸ್ಕಿನ್ ಫಿಟ್ ಇಲ್ಲ 3/4 ಈ ತರ ಟ್ರೆಂಡ್ ಚೇಂಜ್ ಆದಾಗ ನಾವು ಕೂಡ ಚೇಂಜ್ ಆಗ್ತಾ ಹೋಗ್ತೀವಿ. ಸದ್ಯದ ಟ್ರೆಂಡ್ ಐ ಥಿಂಕ್ ಫಿಟ್ಟಿಂಗ್ ಜೀನ್ಸ್, ಅದು ಸ್ಟ್ರೆಚೇಬಲ್ ಅಲ್ವಾ. ಸಿ ಜೀನ್ಸ್ ಪ್ಯಾಂಟ್ ಅನ್ನೋದು ತುಂಬಾ ವರ್ಷಗಳಿಂದ ಬಂದಿದೆ. ಜೀನ್ಸ್ ಪ್ಯಾಂಟ್ ಅನ್ನೋದು ಲುಕ್ಕು ಆ ಕಂಫರ್ಟ್ ಸಿಗೋದು, ಆ ಕಂಫರ್ಟ್ ಬೇರೆ ಯಾವುದು ಸಿಗೋದಿಲ್ಲ. ಬಟ್ ಟ್ರೆಂಡ್ ಚೇಂಜ್ ಆಗಿರೋದ್ರಿಂದ ಜೆಗಿಂಗ್ಸ್ ಅಂತ ಬಂದಿದೆ. ನೀವು ಹೇಳ್ದಂಗೆ ಬ್ಯಾಗಿ ಅಂತ ಬಂದ್ರೂ ಲೈವ್ ಜೀನ್ಸ್ ಪ್ಯಾಂಟ್ ಅನ್ನೋದು ತುಂಬ ವರ್ಷಗಳಿಂದ ಅಂದರೆ ಇವಾಗಲೂ ಹಾಗೆ ಇದೆ, ಸಸ್ಟೇನ್ ಆಗಿದೆ. ಸೊ ನೀವು ಅರ್ಥ ಮಾಡ್ಕೋಬೇಕು ಅಷ್ಟು ಕಂಫರ್ಟೆಬಿಲಿಟಿ ಅದರಲ್ಲಿರೋದ್ರಿಂದ ಮಾತ್ರ ಅದನ್ನು ಪ್ರಿಫರ್ ಮಾಡ್ತಾರೆ ಅಂತ. ಬ್ಯಾಗಿ ಪ್ಯಾಂಟ್ ಹಾಕೊಂಡ್ರೆ ಸ್ವಲ್ಪ ಕ್ಷಣಿಕ ಸ್ವಲ್ಪ ದಿನ ಬಂತು ಟ್ರೆಂಡಲ್ಲಿ ಇಲ್ಲ, ಆಮೇಲೆ ತಿರ್ಗಾ ಬ್ಯಾಕ್ ಟು ಜೀನ್ಸ್ ಪ್ಯಾಂಟೇನೆ. ಓಕೆ, ಈಗ ಸಾಮಾನ್ಯ ಹುಡುಗರು ಕೂಡ ಫಿಟ್ಟಿಂಗ್ ಜೀನ್ಸ್ಗಳನ್ನ ಹಾಕೊಳ್ತಾರೆ ನೋಡಿರ್ತೀವಿ. ಇನ್ನೂ ಕೆಲವರು ಲೋವೆಸ್ಟ್ ಹಾಕೊಳ್ತಾರೆ, ಏ ಏನು ಏರ್ ಕಂಡೀಷನ್ಗೋಸ್ಕರ ಹಾಕೊಂಡಿದ್ದಾರೆ ಅಂತ ಬಹಳಷ್ಟು ಗೇಲಿ ಮಾಡೋ ಇನ್ಸಿಡೆಂಟ್ಸ್ ಕೂಡ ಇರುತ್ತೆ. ಹಂಗೆ ಕಂಪೇರ್ ಮಾಡಿದ್ರೆ ಬೆಟರ್ ಅಂತ ಅನ್ಸುತ್ತೆ ಇಂಥ ಸುದ್ದಿಗಳನ್ನೆಲ್ಲ ನೋಡಿದಾಗ. ಅಂದ್ರೆ ನಂಗೆ ಅರ್ಥ ಆಗಿಲ್ಲ. ಈಗ ಲೋವೆಸ್ಟ್ ಹಾಕೊಳ್ತಾರೆ, ಫುಲ್ಲು ಕೆಳಗೆ ಹೋಗೋ ತರ ಜೀನ್ಸ್ ಗಳನ್ನೆಲ್ಲ ಹಾಕೊಳ್ತಾರೆ ಹುಡುಗರು, ಆಗ ಈ ಏರ್ ಕಂಡೀಷನ್ಗೋಸ್ಕರ ಹಾಕೊಳ್ತಾರೆ ಹಂಗೆ ಹಿಂಗೆ ಅಂತೆಲ್ಲ ರೇಗಿಸ್ಕೊಂಡು ಮಾತಾಡುವಂತ ಇನ್ಸಿಡೆಂಟ್ಸ್ಗಳೆಲ್ಲ ಇರುತ್ತಲ್ವಾ. ಸೊ ಈ ತರ ಇನ್ಸಿಡೆಂಟ್ಸ್ನ ನೋಡಿದಾಗ, ಸ್ಟೋರಿಗಳನ್ನ ನೋಡಿದಾಗ ಬಹುಶಃ ಅವ್ರಿಗೆಲ್ಲೋ ಒಂದ್ ಕಡೆ ಸೇಫ್ ಝೋನ್ ಅದು ಅಂತ ಅನ್ಸುತ್ತೆ. ಹೌದು, ತುಂಬಾ ಫನ್ನಿ ಅನ್ಸುತ್ತೆ. ತುಂಬಾ ಜನ ತುಂಬಾ ಇವಾಗ್ಲೂ ನಾವು ತುಂಬಾ ನೋಡ್ತೀವಿ, ಇದೆಲ್ಲ ತುಂಬಾ ವೆಸ್ಟರ್ನೈಸ್ ಟ್ರೆಂಡು. ನಾನು US ಅಬ್ರಾಡ್ ಅಲ್ಲಿ ಇದ್ದಾಗ ನೋಡಿದ್ದೆ, US ಅಲ್ಲಿ ಇದ್ದಾಗ ನೋಡ್ಕೊಂಡ್ ಬಂದಿದ್ದೆ. ಎಲ್ಲರೂ ಪ್ಯಾಂಟ್ ತುಂಬಾ ಲೋವೆಸ್ಟ್ ಪ್ಯಾಂಟ್ ಹಾಕ್ತಿದ್ರು, ಏನಕ್ಕೆ ಇಲ್ಲಿ ಪ್ಯಾಂಟ್ ಇವ್ರು ಹಾಕದೆ ಹಿಂಗೆ ಪ್ಯಾಂಟ್ ಜಾರೋಗ್ತಿದ್ಯಾ ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. ಬಟ್ ಇವಾಗ ನೋಡಿದ್ರೆ ಇವಾಗ ತುಂಬಾ ಸ್ಟೈಲ್ ಆಗಿ ಹೋಗಿದೆ ಎಲ್ಲರೂ ಲೋವೆಸ್ಟ್ ಪ್ಯಾಂಟ್ ಹಾಕೊಳ್ಳೋದು. ಆ ಲೋವೆಸ್ಟ್ ಪ್ಯಾಂಟ್ ಹಾಕೋದ್ರಿಂದ ಐ ಮೀನ್ ಅವ್ರಿಗೆ ಎಷ್ಟು ಕಂಫರ್ಟೇಬಲ್ ಇರುತ್ತೋ ನನಗೆ ಗೊತ್ತಿಲ್ಲ. ಬಟ್ ರಿಯಲಿ ಫನ್ನಿ, ನಿಜವಾಗ್ಲೂ ನಗು ಬರುತ್ತೆ ನೋಡಿದವ್ರಿಗೆ. ಆ್ಯಂಡ್ ಪ್ರಾಬ್ಲಿ ಈ ತರ ಹೇಳಿದವ್ರಿಗೆ ಇವಾಗ ಜೀನ್ಸ್ ಪ್ಯಾಂಟ್ ಟೈಟ್ ಹಾಕೋಂಗಿಲ್ಲ ಅಂತ ಗೊತ್ತಾದ್ಮೇಲೆ ಪ್ರಾಬ್ಲಿ ಇನ್ನೆಲ್ಲರೂ ಅದೇ ಸ್ಟೈಲ್ ಸ್ಟಾರ್ಟ್ ಮಾಡ್ತಾರೇನೋ ಅನ್ಸುತ್ತೆ. ಎಕ್ಸಾಕ್ಟ್ಲಿ. ಓಕೆ, ಸೊ ತೇಜಸ್ವಿನಿ, ಯಾವ ಶೂಟಿಂಗ್ ಅಲ್ಲಿ ಇದ್ದೀರಿ ತಾವು? ರೈಟ್ ನಾವು ನಾನು ನಿತ್ಯ ವಿತ್ ಸತ್ಯ ಅಂತ ಒಂದು, ನಿತ್ಯ ವಿತ್ ಸತ್ಯ ತೆಲುಗುಲಿ, ಕನ್ನಡದಲ್ಲಿ ನಿತ್ಯ ಜೊತೆಗೆ ಸತ್ಯಗೆ ಅನ್ನೋ ಒಂದು ಫಿಲ್ಮ್ ಅಲ್ಲಿ ಶೂಟಿಂಗ್ ಅಲ್ಲಿ ಇದ್ದೀನಿ. ಇಟ್ಸ್ ಎ ಬೈಲ್ಯಾಂಗ್ವಲ್ ಮೂವಿ. ಓಕೆ, ನಾನು ಸುಮಾರು ಪೇಪರ್ಗಳೆಲ್ಲ ನೋಡಿದ್ದೆ ನಿಮ್ಮದು, ಆ ಪಿಕ್ಚರ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಒಳ್ಳೆ ಆರ್ಟಿಕಲ್ನ ಕೂಡ ಬರೆದಿದ್ರು ನಿಮ್ಮ ಬಗ್ಗೆ. ಹಾ ಹೌದು, ಸದ್ಯಕ್ಕೆ ಇವಾಗ ಗೂಳಿಹಟ್ಟಿ ಬೇರೆ ರಿಲೀಸಿಗೆ ರೆಡಿ ಇದೆ. ಸೊ ಒಂಥರ ಪ್ರಮೋಷನ್ ಟೆನ್ಷನ್ನು, ಶುಕ್ರವಾರ ರಿಲೀಸ್ ಆಗ್ತಿದೆ ಗೂಳಿಹಟ್ಟಿ. ಆ್ಯಂಡ್ ಓಕೆ, ಹೇಳಿ ಹೇಳಿ. ಹಲೋ, ಎಸ್ ಹೇಳಿ ತೇಜಸ್ವಿನಿ, ಎಸ್ ಗೋ ಅಹೆಡ್. ಹಲೋ, ಆಲ್ರೈಟ್, ಮತ್ತೆ ನಾನು ನಿಮ್ಮನ್ನ ಮಾತಾಡಿಸ್ತೀನಿ. ಓಕೆ ಡಾಕ್ಟರ್ ಸತೀಶ್, ಈಗ ನಾವು ಆಗಲೇ ಮಾತಾಡ್ತಿದ್ವಿ, ಲೋವೆಸ್ಟ್ ಹಾಕೊಳ್ಳೋದು ಬೆಟರ್ ಅಂತ ಅನಿಸುತ್ತೆ, ಅಥವಾ ನೀವು ಹೇಳಿದಾಗೆ ಎಲ್ಲಿವರೆಗೂ ಜೀನ್ಸ್ ಹಾಕೊಂಡ್ರೂ ಕೂಡ ಸ್ಟ್ರೆಚಬಲ್ ಇದ್ರೆ ಬೆಟರ್ ಅಂತ ಅನ್ಸುತ್ತಾ? ಇವಾಗ ಕೆಲವರು ಇಲ್ಲಿ ಅಬ್ಡೋಮನ್ವರೆಗೂ ಹಾಕೊಳ್ತಾರೆ, ಕೆಲವರು ಲೋವೆಸ್ಟ್ ಹಾಕೊಳ್ತಾರೆ, ಯಾವ್ದು ವೆರಿ ಕಂಫರ್ಟೇಬಲ್ ಅಂತ ಹೇಳ್ತೀರಿ? ಹೆಚ್ಚಾಗಿ ಗಂಡಸರು ಅಂಬಲಿಕಸ್ನ ಮೇಲೆ ಅಥವಾ ಅಂಬಲಿಕಸ್ ಲೆವೆಲ್ಗೆ ಹೊಕ್ಕಳವರೆಗೆ ಹಾಕ್ತಾರೆ, ಲೇಡೀಸು ಬಿಲೋ ಅಂಬಲಿಕಸ್ ಲೆವೆಲ್ ಅದೇ ಹಾಕ್ತಾರೆ ಹೆಚ್ಚಾಗಿ. ಅಂದರೆ ಟೈಟ್ ಜೀನ್ಸ್ ಯಾವುದಾದ್ರೂ ತೊಂದರೆನೇ, ಆದರೂ ಎಬೋ ಅಂಬಲಿಕಸ್ ಅಥವಾ ಅಂಬಲಿಕಸ್ ಲೆವೆಲ್ಗೆ ಟೈಟ್ ಜೀನ್ಸ್ ಹಾಕಿದ್ರೆ ಏನಾಗ್ತದೆ, ಇಂಟರ್ನಲ್ ವಿಸರ, ನಮ್ಮ ಹೊಟ್ಟೆ ಒಳಗಿರುವಂಥ ಈ ಜಠರ ಅಂದರೆ ಸ್ಟಮಕ್ ಮತ್ತು ಬ್ಲ್ಯಾಡರ್ ಮೇಲೆ ಪ್ರೆಷರ್ ಬೀಳೋ ಚಾನ್ಸಸ್ ಇದೆ. ಈ ಸ್ಟಮಕ್ ಮೇಲೆ ಪ್ರೆಷರ್ ಬಿದ್ದರೆ ಏನಾಗ್ತದೆ, ಹೊಟ್ಟೆಲಿರೋ ಆ್ಯಸಿಡ್ ಎಲ್ಲ ಮೇಲೆ ಬರುತ್ತೆ, ಇಸೋಫೆಜಸ್ ಬರ್ತದೆ, ಇಸೋಫೆಜಸ್ಸಿಗೆ ಅದು ರಿಫ್ಲೆಕ್ಸ್ ಇಸೋಫೆಜೈಟಿಸ್ ಅಂತ ಆಗುತ್ತೆ. ಇಲ್ಲಿ ಹೊಟ್ಟೆಲಿ ಒಂಥರ ಉರಿ ಉರಿ ಆದಂಗೆ ಆಗೋದು, ಆ್ಯಸಿಡ್ ತೇಗು ಬಂದಂಗೆ ಆಗೋದು, ಈ ಥರದಲ್ಲಾಗುತ್ತೆ. ಮತ್ತೆ ಬ್ಲ್ಯಾಡರ್ ಅದು ಗ್ಯಾಸ್ಟ್ರೈಟಿಸ್ ಇಂದ ಆಗೋದಲ್ವಾ? ಈ ರೀತಿಯಿಂದ ಈ ರೀತಿ ಗ್ಯಾಸ್ಟ್ರೈಟಿಸ್ ಇಲ್ಲದೇ ಇರೋರು ಒಂದು ತಿಂಗಳು ಟೈಟ್ ಜೀನ್ಸ್ ಇಲ್ಲಿವರೆಗೆ ಹಾಕಲಿ, ಅವರಿಗೆ ಆಸಿಡ್ ರಿಫ್ಲೆಕ್ಸ್ ಶುರು ಆಗುತ್ತೆ. ಓಕೆ, ಗ್ಯಾಸ್ಟ್ರೈಟಿಸ್ ಇಲ್ಲದಿದ್ರೂ ಶುರು ಆಗುತ್ತೆ, ಬಿಕಾಸ್ ಆಫ್ ದ ಪ್ರೆಷರ್ ಆಸಿಡ್ ಮೇಲೆ ಬರಕ್ಕೆ ಶುರು ಆಗುತ್ತೆ. ಸೊ ಹೊಟ್ಟೆಗೆ ಅಷ್ಟು ಜಾಗ ಸಾಕಾಗ್ತಾ ಇರಲ್ಲ ಅದರಿಂದಾಗಿ. ಮತ್ತೆ ಬ್ಲ್ಯಾಡರ್ ಮೇಲೆ, ಯೂರಿನರಿ ಬ್ಲ್ಯಾಡರ್ ಮೇಲೆ ಪ್ರೆಷರ್ ಬಿದ್ದರೂ ಅದರಿಂದಲೂ ತೊಂದರೆ ಆಗ್ಬೋದು. ಅರ್ಜೆನ್ಸಿ ಯಾವ ರೀತಿ ತೊಂದರೆ ಅಂತ ಕೇಳಿ ತಿಳ್ಕೊಳ್ತೀನಿ ಡಾಕ್ಟರ್. ಒಂದು ನಿಮಿಷ, ಇನ್ನು ತೇಜಸ್ವಿನಿ ಹೇಳಿ ಕಡೆದಾಗಿ ತಮ್ಮ ಒಪಿನಿಯನ್. ಸಾಮಾನ್ಯವಾಗಿ ನಾವೆಲ್ಲರೂ ವೆರಿ ಕಂಫರ್ಟೇಬಲ್ ಫೀಲ್ ಅಂತ ಜೀನ್ಸ್ನ ಹಾಕ್ಕೊಳ್ತೀವಿ. ಈಗ ಇಷ್ಟೆಲ್ಲ ಕೇಳಿದ ಮೇಲೆ ನಿಮಗೆ ಯಾವ ರೀತಿ ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತಿದೆ? ಖಂಡಿತವಾಗ್ಲೂ ಇಷ್ಟೊಂದೆಲ್ಲ ಪ್ರಾಬ್ಲಮ್ ಇದೆ ಅಂತ ಕೇಳಿದಾಗ ಮತ್ತೆ ಮತ್ತೆ ನಾವು ತಪ್ಪು ಮಾಡೋದು ಚೆನ್ನಾಗಿರಲ್ಲ. ಹೆಲ್ತ್ ಮುಖ್ಯ,
ಲೈಫ್ ಲಾಂಗ್ ಹೆಲ್ತ್ ಚೆನ್ನಾಗಿರಬೇಕು. ಸೊ ಖಂಡಿತವಾಗ್ಲೂ ನಾನು ಇದನ್ನು ಗಮನಕ್ಕೆ ತಗೋತೀನಿ. ಡಾಕ್ಟರ್ ಹೇಳ್ದಂಗೆ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ, ತುಂಬ ಕಾಯಿಲೆಗಳಿಗೆ ನಮಗೆ ಏನು ಎಲ್ಲಿಂದ ಬಂದಿರುತ್ತೆ ಏನಾಗಿರುತ್ತೆ ಅಂತ ಗೊತ್ತೇ ಇರಲ್ಲ. ಬಟ್ ಇವ್ರಿಗೆ ಹೇಳ್ದಂಗೆ ಗ್ಯಾಸ್ಟ್ರೈಟಿಸ್ ಆಗಲಿ ಏನೇ ಈ ಥರ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಬಂದಿರುತ್ತೆ. ಸೊ ಡೆಫಿನೆಟ್ಲಿ ನಾನು ಒಬ್ಳೇ ಅಲ್ಲ, ನನ್ನ ಸುತ್ತಮುತ್ತ ಅವ್ರಿಗೆ ನನ್ನ ಫ್ರೆಂಡ್ಸ್ಗಳಿಗೆ ಈ ಒಂದು ಮಾಹಿತಿನ ತಿಳ್ಸೋಕೆ ಇಷ್ಟಪಡ್ತೀನಿ. ಆ್ಯಂಡ್ ಆದಷ್ಟು ಟೈಟ್ ಫಿಟ್ಟಿಂಗ್ ಜೀನ್ಸ್ನ ಹಾಕೋದನ್ನ ಕಡಿಮೆ ಮಾಡ್ಕೋತೀನಿ. ಓಕೆ, ಅಂದರೆ ಮನೆಯಲ್ಲೂ ಇದ್ಕೊಂಡು ಅದನ್ನೇ ಹಾಕೊಳ್ಳೋದು, ಹೊರಗಡೆ ಹೋದಾಗಲೂ ಅದೇ, ಸದಾ ಕಾಲ 24/7 ನಾವು ಜೀನ್ಸ್ ಎಲ್ಲ ಇರ್ತೀವಿ ಅನ್ನೋದು ತುಂಬ ಡೇಂಜರಸ್ ಅಂತ. 1 or 2 hours ಅಂತ ಅಂದರೆ ದಟ್ಸ್ ಓಕೆ ಅಂತ. ಹಾ ಹೌದು, ತುಂಬ ಜನ ಬೆಳಗ್ಗೆಯಿಂದ ಬೆಳಗ್ಗೆ ಜೀನ್ಸ್ ಹಾಕೊಂಡ್ರೆ ರಾತ್ರಿ ತನಕ ಜೀನ್ಸ್ ಎಲ್ಲ ಇರ್ತಾರೆ. ಸೊ ಅವ್ರು ಇವಾಗ ಪ್ರಾಬ್ಲಮ್ ಮನೆಗೆ ಬಂದಾಗ ಬೇಕಾದ್ರೆ ಹೊರಗಡೆ ಹೋಗ್ತಾ ಜೀನ್ಸ್ ಹಾಕೊಳ್ಳೋದು, ಮನೇಲಿದ್ದಾಗ ಬೇರೆ ಲೂಸ್ ಫಿಟ್ಟಿಂಗ್ ಪ್ಯಾಂಟ್ಸ್ ಹಾಕೊಳ್ಳೋದನ್ನ ಆ ಥರ ಅಭ್ಯಾಸನೂ ಮಾಡ್ಕೋಬೋದು. ಓಕೆ ತೇಜಸ್ವಿನಿ, ಥ್ಯಾಂಕ್ಸ್ ಲಾಟ್ ಇಷ್ಟೊತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ರಿ. ವಿಶ್ ಯು ಅ ವೆರಿ ಗುಡ್ ಲಕ್, ಒಳ್ಳೆ ಸಕ್ಸಸ್ ಸಿಗಲಿ ನಿಮಗೆ ಗೂಳಿಹಟ್ಟಿಗೂ, ಜೊತೆಗೆ ಈಗ ನಡೀತಿರುವಂಥ ಶೂಟಿಂಗ್ ಕೂಡ ಉತ್ತಮವಾಗಿ ಸಾಗಲಿ ಅಂತ ನಾವು ಹಾರೈಸ್ತೀವಿ. ಥ್ಯಾಂಕ್ಸ್ ಲಾಟ್. ರೈಟ್ ಡಾಕ್ಟರ್, ಈಗ ನೀವು ಹೇಳ್ತಾ ಇದ್ರಿ ಲೋ ವೇಸ್ಟ್ ಹಾಕೊಳ್ಳೋದ್ರಿಂದ ಹುಡುಗರಿಗೆ ಎಸ್ಪೆಷಲಿ ಅಂಥ ಸಮಸ್ಯೆಗಳು ಬರೋದಿಲ್ಲ. ಆಲ್ಟರ್ನೇಟ್ ಆಗಿ ಹುಡುಗಿಯರು ಏನು ಮಾಡಬೇಕಾಗುತ್ತೆ ಅನ್ನುವಂಥ ವಿಚಾರಕ್ಕೆ ಮತ್ತೆ ಮಾತಾಡೋಣ. ಆದರೆ ನೀವು ಹೇಳ್ತಾ ಇದ್ರಿ ಬಹಳಷ್ಟು ಸಮಸ್ಯೆಗಳು ಆಗುತ್ತೆ ಅಂತ, ಅಂದರೆ ಅದು ಲಾಂಗ್ ಟೈಮ್ ಹೋಗುತ್ತೆ ಅಂತೀರಾ, ಅಥವಾ ನಾವು ಜೀನ್ಸ್ನ ಹಾಕೋದನ್ನ ಸ್ವಲ್ಪ ಕಂಟ್ರೋಲ್ಗೆ ತೊಗೊಂಡ್ಬಿಟ್ರೆ ಸರಿ ಹೋಗುತ್ತೆ ಅಂತೀರಾ? ಹೌದು, ಪ್ರೆಷರ್ ಎಫೆಕ್ಟ್ ಕಡಿಮೆ ಆದ ಕೂಡಲೇ, ಈಗ ಆ್ಯಸಿಡಿಟಿ ರಿಫ್ಲೆಕ್ಸ್ ಸ್ಟೊಮಕ್ಗೆ ಎಕ್ಸ್ಪ್ಯಾಂಡಬಿಲಿಟಿ ಟೈಮ್ ಜಾಗ ಜಾಸ್ತಿ ಸಿಕ್ಕಿದ ಕೂಡಲೇ ಆ್ಯಸಿಡಿಟಿ ಕಡಿಮೆ ಆಗುತ್ತೆ. ಎನಿ ಪ್ರಾಬ್ಲಮ್ ನಾವು ಅದನ್ನು ಸೂಕ್ತವಾಗಿ ಅರ್ಲಿ ಡಿಟೆಕ್ಷನ್ ಮಾಡಿ ಅದಕ್ಕೆ ಸರಿಯಾದ ಪರಿಹಾರ ಮಾಡಿಕೊಂಡ್ರೆ ಆಟೋಮೆಟಿಕ್ಲಿ ಸರಿಯಾಗುತ್ತೆ. ಈಗ ಟೈಟ್ ಜೀನ್ಸ್ ಅಬೌವ್ ವೇಸ್ಟ್ ಇರೋದನ್ನು ಸ್ವಲ್ಪ ಕೆಳಗೆ ಮಾಡಿ ಮಾಡಿ ಲೂಸ್ ಹಾಕ್ಕೊಂಡ್ರೆ ಆಟೋಮೆಟಿಕ್ಲಿ ಆಸಿಡಿಟಿ ಎಲ್ಲ ಕಡಿಮೆ ಆಗುತ್ತೆ, ಬ್ಲ್ಯಾಡರ್ ಮೇಲೆ ಪ್ರೆಷರು ಕಡಿಮೆ ಆಗುತ್ತೆ. ಮತ್ತು ಇನ್ನೊಂದು ಡೇಂಜರ್ ಅಂತ ಹೇಳಿದರೆ, ಗಂಡಸರು ತುಂಬ ಟೈಟ್ ಜೀನ್ಸ್ ಹಾಕಿದರೆ ಟೆಸ್ಟಿಕಲ್ ಮೇಲೆ ಟೆಂಪರೇಚರ್ ಜಾಸ್ತಿಯಾಗಿ ಪ್ರೆಷರ್ ಜಾಸ್ತಿಯಾಗಿ ಇನ್ಫರ್ಟಿಲಿಟಿ ಬರೋ ಚಾನ್ಸಸ್ ಇದೆ, ಅಂದರೆ ಮಕ್ಕಳು ಆಗದಿರುವಂಥ ಚಾನ್ಸಸ್ ಜಾಸ್ತಿ ಇದೆ. ಅದು ಸೇಮ್ ಟೈಮ್ ಹುಡುಗಿಯರಿಗೂ ಕೂಡ ಅದೇ ರೀತಿ, ಹುಡುಗಿಯರಿಗೆ ಬಿಕಾಸ್ ಮೇಷ್ ಫರ್ಟಿಲಿಟಿ ಆರ್ಗನ್ಸ್ ಎಲ್ಲ ಒಳಗಿರುವ ಕಾರಣ ಆ ಥರ ಆಗುವ ಚಾನ್ಸಸ್ ಕಡಿಮೆ. ಆದರೆ ತೊಡೆ ಸಂದಿಲಿ ಫಂಗಲ್ ಇನ್ಫೆಕ್ಷನ್ಸು ಮತ್ತು ವೆಜನಲ್ ಇನ್ಫೆಕ್ಷನ್ಸು ಈ ಥರ ಬೇರೆ ಇನ್ಫೆಕ್ಷನ್ಸ್ ಟೈಟ್ ಹಾಕಿ ಬೆವರು ಬಿಟ್ಟು ಅದರಿಂದಾಗಿ ಆಗುವಂಥ ತೊಂದರೆಗಳು ಜಾಸ್ತಿ ಆಗುತ್ತೆ. ಸೊ ಫರ್ಟಿಲಿಟಿ ಆರ್ಗನ್ಸ್ ಹೊಟ್ಟೆ ಒಳಗಡೆ ಇರುವ ಕಾರಣ ಹೆಂಗಸರಿಗೆ ಅದರ ಫರ್ಟಿಲಿಟಿ ಪ್ರಾಬ್ಲಮ್ಸ್ ಏನೂ ಆಗ್ಲಿಕ್ಕಿಲ್ಲ, ಬಟ್ ಗಂಡಸರಿಗೆ ಖಂಡಿತ ಆಗುತ್ತೆ. ಬಟ್ ಇಂಡೈರೆಕ್ಟ್ಲಿ ಹೆಣ್ಮಕ್ಳಿಗೆ ತಾನೇ ಅದರಿಂದ ಸಮಸ್ಯೆ ಆಗೋದು, ಮಕ್ಕಳಿಗೆ ಪ್ರಾಬ್ಲಮ್ ಆಗುತ್ತೆ. ಓಕೆ, ಎನಿ ಹೌ, ಈಗ ಯೋಗ ಮಾಡೋದ್ರಿಂದ ನಾವು ಇದರಿಂದ ಹೊರಗೆ ಬರಬಹುದು ಅಂತೀರಾ, ಏನು ಅದರಲ್ಲಿ ನಮ್ಗೆ ಲಾಭ ಏನು ಸಿಗಬಹುದು ಅಂತೀರಿ ಡಾಕ್ಟರ್? ಒಂದು ಸ್ಟಾಟಿಸ್ಟಿಕಲ್ ಪ್ರಕಾರ ಹೇಳಬೇಕಂದ್ರೆ, ನಾವು ಯೂಶ್ವಲಿ ಯಾವುದೇ ಮೆಡಿಕಲ್ ಇನ್ಫಾರ್ಮೇಶನ್ ನಾವು ಜನಗಳಿಗೆ ಹೇಳಬೇಕಂದ್ರೆ ಸ್ಟಾಟಿಸ್ಟಿಕ್ಸ್ ಹೇಳ್ತೀವಿ. ಒಂದು ಬ್ರಿಟಿಷ್ ಸರ್ವೆ ಆಗಿದೆ, ಅದರಲ್ಲೊಂದು 2,000 ಗಂಡು ಮಕ್ಕಳಿಗೆ ಒಂದು ಸರ್ವೆ ಮಾಡಿದ್ದಾರೆ. ಅದರ ಪ್ರಕಾರ ಏನು ಹೇಳ್ತಾರಂದರೆ, 50% ಜನಗಳಿಗಿಂತ ಜಾಸ್ತಿ ಜನಗಳಿಗೆ ಸರ್ ಹೇಳಿರೋ ಥರ ಹೊಟ್ಟೆ ತೊಂದರೆಗಳು ಅಥವಾ ಇಂಟ್ರಾ ಅಬ್ಡಾಮಿನಲ್ ಪ್ರೆಷರ್, ಹೊಟ್ಟೆಯ ಒಳಗಡೆ ಇರುವಂಥ ಒಂದು ಪ್ರೆಷರ್ ಎಫೆಕ್ಟ್ ಜಾಸ್ತಿಯಾಗಿ ಫುಡ್ ಡೈಜೆಸ್ಟ್ ಆಗದೇ ಇರ್ಬೋದು, ಮತ್ತು ಆ್ಯಸಿಡ್ ಜಾಸ್ತಿ ಆಗ್ಬೋದು. ಅದ್ರ ಜೊತೆಗೆ ಗ್ರಾಯಿನ್ ಪೇನ್ ಅಂತ ಹೇಳ್ತೀವಿ, ಸೊಂಟದ ಭಾಗದಲ್ಲಿ ಇರುವಂಥ ನೋವುಗಳಾಗ್ಬೋದು. ಇನ್ನೂ ಇನ್ನೊಂದು ನೆಕ್ಸ್ಟ್ ಸರ್ವೆ ಪ್ರಕಾರ 1/10 ಅಂದರೆ 10 ಜನಗಳಲ್ಲಿ ಒಬ್ಬರಿಗೆ ಅಂದರೆ ಹೊಟ್ಟೆ ನೋವು ಅಥವಾ ಇಂಡೈಜೆಷನ್ ಪ್ರಾಬ್ಲಮ್ ಅಥವಾ ಏನಂತ ಹೇಳ್ತೀವಿ ಟೆಸ್ಟಿಕಲ್ಸ್ ರಿಲೇಟೆಡ್ ಪ್ರಾಬ್ಲಮ್ಸು ಆಗ್ಬೋದು. ಆದರೆ ಅವರಿಗೆ 10ರಲ್ಲಿ ಒಬ್ಬರು ಅಂತ ಅಂದರೆ 9 ಜನಕ್ಕೆ ಅದನ್ನು ಕಂಟ್ರೋಲ್ ಮಾಡುವಂಥ ಕೆಪಾಸಿಟಿ ಇರುತ್ತೆ, ಒಬ್ಬರಿಗೆ ಇರಲ್ಲ ಅಂತನ ಹೇಗೆ ಕಂಟ್ರೋಲ್ ಮಾಡುವಂಥ ಕೆಪಾಸಿಟಿ ಅಲ್ಲ, ಬಟ್ ಡ್ಯೂರೇಷನ್ ಆಫ್ ಎಕ್ಸ್ಪೋಜರ್ ಅಂತ ಹೇಳ್ತೀವಿ ನಾವು, ಎಷ್ಟು ಗಂಟೆವರೆಗೆ ನೀವು ಎಕ್ಸ್ಪೋಜರ್ ಇದೆ ಮತ್ತು ಎಷ್ಟು ಆ್ಯಕ್ಟಿವಿಟೀಸ್ ಮಾಡ್ತಿದ್ದಾರೆ. ತುಂಬ ಟೈಟ್ ಜೀನ್ಸ್ ಹಾಕ್ಕೊಂಡು ಕೆಲವು ನಿಮ್ಮ ಮೊಬೈಲ್ ಇಟ್ಕೊಂಡ್ರೆ ಅಥವಾ ವಾಲೆಟ್ ಇಟ್ಕೊಂಡಿದ್ದಾರೆ, ಸೋ ಮೆನಿ ಅದರ್ ಡಿಸೀಸ್, ಕೆಲವು ಬ್ಯಾಕ್ ಪೇನ್ಸ್ ಎಲ್ಲ ಬರ್ಬೋದು. ಬಟ್ ಇನ್ನೊಂದು ನರಗಳದ್ದು ಒಂದು ತೊಂದರೆ ಬರುತ್ತೆ, ತೊಡೆ ಭಾಗದಲ್ಲಿ ಜಾಸ್ತಿ ಪ್ರೆಷರ್ ಇದ್ದರೆ ಒಂದು ಕ್ಯೂಟಿನಿಯಸ್ ನರ್ವ್ ಬರುತ್ತೆ, ಲ್ಯಾಟರಲ್ ಕ್ಯೂಟಿನಿಯಸ್ ನರ್ವ್ ಅಂತ ಹೇಳ್ತೀವಿ. ಅದ್ರ ಮೇಲೆ ಪ್ರೆಷರ್ ಎಫೆಕ್ಟ್ ಜಾಸ್ತಿ ಆದರೆ ಅಥವಾ ತುಂಬ ಸ್ಕಿನ್ಗೆ ಜಸ್ಟ್ ಕ್ಯೂಟಿನಿಯಸ್ ಅಂತ ಹೇಳಿ ಸ್ಕಿನ್ ಕೆಳಗಡೆ ಇರುವಂಥ ನರಗಳಿಗೆ ಪ್ರೆಷರ್ ಎಫೆಕ್ಟ್ ಆದರೆ ಏನಾಗುತ್ತಂದರೆ, ಒಂದು ಪ್ಯಾರಸ್ಥೇಷಿಯಾ ಅಂದರೆ ಇರುವೆ ಕಚ್ಚಿರೋ ಥರ ಆಗೋದು, ಜೋಮ್ ಹಿಡಿಯೋ ಥರ ಆಗೋದು, ಅದು ಒಂದೇ ಒಂದು ಲೋಕಲೈಸ್ಡ್ ಏರಿಯಾದಲ್ಲಿ ಆಗ್ತದೆ. ಅದಕ್ಕೆ ನಾವು ಮೀರಾಲ್ಜಿಯ ಪ್ಯಾರಸ್ಥೆಟಿಕ್ ಅಂತ ಹೇಳ್ತೀವಿ. ಅಂದರೆ ಒಂದೇ ಕಡೆ ಕೂತ್ಕೊಂಡು ಸಡನ್ ಆಗಿ ನಾವು ಎದ್ದೇಳಕ್ಕೆ ಟ್ರೈ ಮಾಡಿದಾಗ ಜೋಮ್ ಹಿಡಿಯೋ ಅಂತ ಪರಿಸ್ಥಿತಿಗಳು ನಮಗೆ ಕಾಣುತ್ತೆ, ಅದು ಜೀನ್ಸ್ ಇಂದನೂ ಆಗುತ್ತೆ ಅಂತ ಈಗ ಅಬ್ಸರ್ವ್ ಮಾಡಬೇಕಾಗಿದೆ ಅನ್ಸುತ್ತೆ. ಇದರಲ್ಲಿ ಎರಡು ನೀವು ಹೇಳಿರೋ ಪ್ರಕಾರ ಹೇಳಿದ್ರೆ, ಯು ಆರ್ ಟೆಲಿಂಗ್ ಅಬೌಟ್ ಬ್ಲಡ್ ಪ್ರೆಷರ್ ಬ್ಲಾಕೇಜ್, ರಕ್ತ ಸಂಚಲನೆ ಬ್ಲಾಕ್ ಆದಾಗ ಏನ ಜೋಮ್ ಹಿಡಿಯೋದು ಅದು ಬೇರೆ, ನರಗಳ ಮೇಲೆ ಪ್ರೆಷರ್ ಆದಾಗ ಜೋಮ್ ಹಿಡಿಯೋದು ಅದು ಬೇರೆ. ಸೊ ಇಟ್ಸ್ ಬೋತ್ ಕ್ಯಾನ್ ಬಿ ಅದು ಸೇಮ್ ಎಫೆಕ್ಟ್ ಒಂದೇ ತರ ಇರುತ್ತೆ, ಸಿಮಿಲರ್ ಎಫೆಕ್ಟ್ ಇರುತ್ತೆ. ಓಕೆ 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 ಡಾಕ್ಟರ್ ಶಶಿಕಾಂತ್, ಈಗ ಹೇಳಿ ಸಾಮಾನ್ಯವಾಗಿ ನಾವು ಜೀನ್ಸ್ ಬಗ್ಗೆ ಮಾತ್ರ
ಮಾತಾಡ್ತಿದ್ದೀವಿ. ಎಲ್ಲ ಸ್ಟ್ರೆಚೇಬಲ್ ಅಂದರೆ ತುಂಬ ಟೈಟ್ ಫಿಟೆಡ್ ಬಟ್ಟೆಗಳ ಬಗ್ಗೆ ನಾವು ಮಾತನಾಡಬೇಕಾದ್ರೆ, ಈಗ ಬಹಳಷ್ಟು ಜನ ಟಮ್ಮಿ ಪೋರ್ಷನ್ ನಂಗೆ ತುಂಬ ಇದೆ, ನಾನು ಸಣ್ಣ ಕಾಣಿಸ್ಬೇಕು ಅನ್ನೋ ಕಾರಣಕ್ಕೆ ಫುಲ್ ಟೈಟ್ ಇರೋದು ಒಂದೇನೋ ಎಲಾಸ್ಟಿಕ್ ಟೈಪ್ ಸಿಗುತ್ತೆ ಅದನ್ನು ಹಾಕೊಳ್ತಾರೆ. ಇನ್ನು ಬಹಳಷ್ಟು ಕಡೆ ಸಣ್ಣ ಕಾಣಲಿಕ್ಕಿಂತ ಪರ್ಮನೆಂಟ್ ಆಗಿ ಒಂದಷ್ಟು ಏನೋ ಟೈಟ್ ಇದನ್ನು ಹಾಕೊಳ್ತಾರೆ. ಅದರಿಂದ ಯಾವ ರೀತಿ ಸಮಸ್ಯೆ ಆಗಬಹುದು, ಅದು ಹಾಕೊಳ್ಳೋದು ಸರಿ ಅಂತ ಅನ್ಸುತ್ತಾ, ಅದು ತಪ್ಪು ಅನ್ಸುತ್ತಾ? ಅಗೇನ್ ಮತ್ತು ಇವಾಗ ಸರಿ ತಪ್ಪು ನಾವು ಡಿಪೆಂಡ್ಸ್, ನಾವು ಎಷ್ಟು ಹೊತ್ತು ಯೂಸ್ ಮಾಡ್ತೀವಿ ಮತ್ತು ಯಾವ ಟೈಪ್ ಆಫ್ ಜೀನ್ಸ್ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಜೀನ್ಸಲ್ಲಿ ನೀವು ಪೆಗ್ಸ್ ಅಂತೇಳಿ ಬರುತ್ತೆ ಅಥವಾ ಡ್ರೇಪ್ಸ್ ಅಂತೇಳಿ ಬರುತ್ತೆ, ಬಟ್ ಔಟ್ ಅಂತೇಳಿ ಬರುತ್ತೆ, ತುಂಬಾ ತುಂಬ ಸ್ಕಿನ್ ಟೈಟ್ ಜೀನ್ಸ್ ಎಲ್ಲ ಬರುತ್ತೆ. ಅದರಲ್ಲಿ ನೀವು ಸೆಲೆಕ್ಷನ್ ಮಾಡೋ ಪ್ರಕಾರ ಯಾವುದು ಕಾಫ್ ಮಸಲ್ಸ್ಗಳಿಗೆ ತುಂಬ ಟೈಟ್ ಆಗುತ್ತೆ ಅಥವಾ ತೊಡೆಗಳಿಗೆ ತುಂಬ ಟೈಟ್ ಆಗುತ್ತೆ ಆ ಥರ ಇದ್ದರೆ, ನಿಮ್ಮ ಸಿಂಪ್ಟಮ್ಸ್ ಪ್ರಕಾರ ನಿಮಗೆ ಯಾವ ಕೆಲಸಗಳು ಜಾಸ್ತಿ ಮಾಡ್ತಾರೆ, ಕಾಲು ಬೆಂಡಾಗೋದು ಕೆಲಸಗಳು ಜಾಸ್ತಿ ಮಾಡ್ತಿದ್ದಾರೆ, ಲೆಗ್ ಸ್ಕಿನ್ ಟೈಟ್ ಇದನ್ನು ಅವಾಯ್ಡ್ ಮಾಡಬೇಕು, ಅಥವಾ ಯಾವುದು ಬೆಂಡಿಂಗ್ ಆ್ಯಕ್ಟಿವಿಟೀಸ್ ಏನೋ ಜಾಸ್ತಿ ಇದ್ದರೆ, ವೇಸ್ಟಲ್ಲಿ ತುಂಬ ಟೈಟ್ ಆಗಿರೋದನ್ನು ಅವಾಯ್ಡ್ ಮಾಡಬೇಕು, ಯಾಕಂದರೆ ಗ್ರಾಯಿನ್ ಪೇನ್ ಎಲ್ಲ ಆಗುತ್ತೆ. ಒಂದು ಹೊಸ ರಿಸರ್ಚ್ ಪ್ರಕಾರ ಅದೊಂದು ಹೇಳ್ತಾರೆ, ಹೊಸ ಅದಕ್ಕೊಂದು ಹೊಸ ವರ್ಡೇ ಕೊಟ್ಟಿದ್ದಾರೆ, ಟೈಟ್ ಪ್ಯಾಂಟ್ ಸಿಂಡ್ರೋಮ್ ಅಂತೇಳಿ. ಅಂದರೆ ಟೈಟ್ ಪ್ಯಾಂಟ್ ಹಾಕೊಳ್ಳೋದ್ರಿಂದ ಆಗುವಂಥ ತೊಂದರೆಗಳು, ನಾವು ಇದನ್ನು ರೋಗ ಅಂತ ಹೇಳಿ ಕರೆಯೋಕ್ಕಾಗಲ್ಲ, ಬಟ್ ಲೈಫ್ ಸ್ಟೈಲ್ ರಿಲೇಟೆಡ್ ಚೇಂಜಸ್, ಫ್ಯಾಷನ್ ರಿಲೇಟೆಡ್ ಚೇಂಜಸ್ ಅಂತಲೂ ಕರಿಬೋದು. ಡಿಪೆಂಡ್ ಆಗುತ್ತೆ ನಾವು ಯಾವ ಕಾಂಟೆಕ್ಸ್ಟಲ್ಲಿ ಯೂಸ್ ಮಾಡ್ತೀವಿ ಮತ್ತು ಎಷ್ಟೊತ್ತು ಯೂಸ್ ಮಾಡ್ತೀವಿ. ಇನ್ನೊಂದು ತೊಂದರೆ ಆಗ್ಬೋದು ಅಂದರೆ, ತುಂಬಾ ಟೈಟ್ ಜೀನ್ಸ್ ಇದ್ದರೆ ಸ್ನಾಯುಗಳ ಮೇಲೆ ಒಂದು ನಾವಂತ ಹೇಳ್ತೀವಿ ಅಟ್ರೋಪಿ ಅಂತ ಹೇಳ್ತೀವಿ, ಮಸಲ್ ಅಟ್ರೋಪಿ ಅಂತ ಹೇಳ್ತೀವಿ, ಆ ಸ್ನಾಯುಗಳು ಸೊಟ್ಟ ಆಗುವಿಕೆ ಅಂಥದ್ದು ಆಗುತ್ತೆ, ಅಂದರೆ ಪರ್ಮನೆಂಟ್ ಡ್ಯಾಮೇಜ್ ಆಫ್ ಮಸಲ್ಸ್ ಆಗುತ್ತೆ. ನಾವು ಮೆಡಿಕಲ್ ಟರ್ಮ್ ಪ್ರಕಾರ ರ್ಯಾಬ್ಡೋಮಯೋಲೈಸಿಸ್ ಅಂತ ಹೇಳ್ತೀವಿ, ಅಂದರೆ ಸ್ನಾಯುಗಳ ಜೀವಕೋಶಗಳ ಸೊಟ್ಟಾಗುವಿಕೆ, ಪರ್ಮನೆಂಟ್ ಚೇಂಜಸ್ ಆಗುತ್ತೆ. ಆ ಚೇಂಜಸ್ ಏನಾದರೂ ಇದ್ದರೆ ನಾವು ಕೆಲವು ಬ್ಲಡ್ ಟೆಸ್ಟ್ಗಳು ಬರುತ್ತೆ, ಕ್ರಿಯಾಟಿನಿನ್ ಕೈನೇಸ್ ಅಂತ ಹೇಳಿ ಬರುತ್ತೆ, ಅದರಲ್ಲೇ ನಾವು ಬ್ಲಡ್ ಟೆಸ್ಟ್ ಮಾಡಿ ಗೊತ್ತಾಗ್ಬೋದು. ಬಟ್ ಸಿಂಪಲ್ ಅವೇರ್ನೆಸ್, ನಮಗೆ ಒಂದು ಅವೇರ್ನೆಸ್ ಅದ್ರ ಬಗ್ಗೆ ಅವೇರ್ನೆಸ್ ಇದ್ದರೆ ಸಾಕು, ಅವೇರ್ನೆಸ್ ಇದ್ದರೆ ದಟ್ ಇಟ್ ಸೆಲ್ಫ್ ಇಸ್ ಅ ಪ್ರಿವೆನ್ಷನ್, ದಟ್ ಇಸ್ ಇಟ್ ಸೆಲ್ಫ್ ಟ್ರೀಟ್ಮೆಂಟ್. ಓಕೆ, ಕೆಲವೊಂದಷ್ಟು ಬೆಲ್ಟ್ಗಳನ್ನ ಹಾಕೊಳ್ತಾರೆ, ಅದು ಕೂಡ ಸಮಸ್ಯೆ ಅಂತ ಅನ್ಸುತ್ತಾ? ಹೌದು, ಪ್ರೆಷರ್ ಎಫೆಕ್ಟ್ಸ್ ಎಲ್ಲಿ ಎಲ್ಲೆಲ್ಲಿಗೆ ಹೊಟ್ಟೆಗೆ ಸಣ್ಣ ಕಾರಣಕ್ಕೆ ಅಂತ ಈಗ ಟೈಟ್ ಬೆಲ್ಟ್ಸ್ ಹಾಕುತ್ತಾರೆ, ಅಥವಾ ಹೊಟ್ಟೆಗೆ ಈ ಕೆಲವು ಚೂಡಿದಾರ ಹಾಕಿ ಡೆಲಿವರಿ ಆದಮೇಲೆ ಹೊಟ್ಟೆ ದಪ್ಪ ಕಾಣ್ತಾರೆ ಅಂತ ಅದನ್ನು ಒತ್ತಕ್ಕೆ ಬೆಲ್ಟ್ ಹಾಕ್ತಾರೆ, ತೊಡೆಗೆ ಕಂಪ್ರೆಷನ್ ಇದಾಗ್ತದೆ, ಅದೇ ಆಲ್ವೇಸ್ ಎನಿ ಕಂಪ್ರೆಷನ್ ಇರುವಂತದ್ದು ಡೇಂಜರಸ್, ಹೊಟ್ಟೆಲಿ ಆದರೆ ವಿಸರಲ್ ಇಂಟರ್ನಲ್ ಆರ್ಗನ್ಸ್, ಇನ್ ಫ್ಯೂಚರ್ ಹೊಟ್ಟೆ ದಪ್ಪ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಡೆಲಿವರಿ ಆದ ಶಾರ್ಟ್ ಟೈಮ್ ಹಾಕೋದು ಪರವಾಗಿಲ್ಲ, ಅದೇ ಆಸಿಡ್ ರಿಫ್ಲೆಕ್ಸ್ ಬರದಂಗೆ ತುಂಬ ದಿವಸ ಹಾಕೋದು ಒಳ್ಳೇದಲ್ಲ, ಯಾವಾಗಲೂ ಹಾಕ್ತಾ ಇರೋದು ಒಳ್ಳೇದಲ್ಲ, ಸ್ವಲ್ಪ ಟೈಮಿಗೆ ಸ್ವಲ್ಪ ಸಮಯ ಹಾಕಿ ಮಸಲ್ನ ಟೋನ್ ಬರೋಲ್ಲವರೆಗೆ ಹಾಕಿದರೆ ಮತ್ತೆ ತೊಂದರೆನಿಲ್ಲ. ಓಕೆ ಓಕೆ, ಸೊ ನಾವು ಬಹಳಷ್ಟು ಬರೀ ನೆಗೆಟಿವ್ ಬಗ್ಗೆನೇ ಮಾತಾಡ್ತಿದ್ದೀವಿ, ಪಾಸಿಟಿವ್ ಏನಾದರೂ ಇಂಪ್ಯಾಕ್ಟ್ ಆಗಬಹುದಾ ಈ ಜೀನ್ಸಿಂದ ಅಥವಾ ಬಹಳಷ್ಟು ಟೈಟ್ ಡ್ರೆಸ್ಸಸ್ಸಿಂದ? ಅದೇ ಟೈಟ್ ಅಂದರೆ ಬರೀ ಟೈಟ್ ಇದ್ದರೆ ತೊಂದರೆನೇ ಜಾಸ್ತಿ, ಸ್ಟ್ರೆಚೇಬಲ್ ಇದ್ದರೆ ಕೆಲವು ಸಲ ಈ ವೆರಿಕೋಸ್ ವೇನ್ಸ್ ಅಂತ ಬರ್ತದೆ, ಈ ತೊಡೆಯ ಭಾಗದಿಂದ ಕಾಲಿನ ತುದಿಯವರೆಗೆ ವೇನ್ಸ್ ಇರೋದು, ಅದರ ಒಳಗಡೆ ವಾಲ್ಸ್ ಪ್ರಾಬ್ಲಮ್ಸ್ ಆಗಿ ಅದರಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಲ್ಲ, ಅದು ಹೆಚ್ಚಾಗಿ ತುಂಬ ಸ್ಟ್ಯಾಂಡಿಂಗ್ ಇರೋರಿಗೆ ಬರ್ತದೆ, ತುಂಬ ಹೊತ್ತು ಸ್ಟ್ಯಾಂಡಿಂಗ್ ಇರೋರಿಗೆ ಬರ್ತದೆ, ಪ್ಲಸ್ ಹೆರಿಡಿಟರಿಯಾಗಿ ಬರ್ತದೆ. ವೆರಿಕೋಸ್ ವೇನ್ಸ್ ಅಂತ ಹೇಳುವ ಒಂದು ಕಂಡೀಷನಲ್ಲಿ ಸ್ವಲ್ಪ ಕಂಪ್ರೆಷನ್ ಇದ್ದರೆ ಒಳ್ಳೆಯದು, ಅಂದರೆ ನಾವು ಕಂಪ್ರೆಸಿವ್ ಎಲೆಸ್ಟೋಕ್ರಪಿಕ್ ಸ್ಟಾಕಿಂಗ್ಸ್ ಅಂತಲೇ ಕೊಡ್ತೀವಿ ವೆರಿಕೋಸ್ ವೇನ್ಸ್ ಇರೋರಿಗೆ, ಅಂಥವರಿಗೆ ಸ್ವಲ್ಪ ಸ್ಟ್ರೆಚಬಲ್ ಟೈಟ್ ಜೀನ್ಸ್ ಇದ್ದರೆ ಪರವಾಗಿಲ್ಲ ಅಂತ ನೀವೆಲ್ಲ ನೆಗೆಟಿವ್ ಹೇಳೋ, ಒಂದು ಸ್ವಲ್ಪ ಪಾಸಿಟಿವ್ ಹೇಳ್ಬೋದು. ಓಕೆ, ಸೊ ಆಲ್ಟರ್ನೇಟ್ ಏನಾದರೂ ಬೇಕಲ್ವಾ, ಏನೆಲ್ಲ ಬೇಡ ಆಗಿಬಿಡ್ತಾರೆ ಅಂದರೆ ಅದರಲ್ಲಿ ಸ್ಟ್ರೆಚಬಲ್ ಅಂದರೆ ತೊಡೆಯಿಂದ ಕೆಳಗಡೆ ಮಾತ್ರ ಇದ್ದರೆ ಸಾಕು, ಮೇಲ್ಗಡೆ ಇದ್ದರೆ ಆಲ್ವೇಸ್ ಡೇಂಜರಸ್, ಈ ಸೊಂಟದಿಂದ ಮೇಲ್ಗಡೆ ಇದ್ದರೆ ಅದೇ ಈ ಗಂಡಸರಿಗಾದರೆ ಟೆಸ್ಟಿಕಲ್ಸು, ನರ್ವ್ಸ್ ಪ್ರೆಸ್ ಆಗೋದು, ಬ್ಲಡ್ ಸರ್ಕ್ಯುಲೇಷನ್ ಟು ದ ಎಲ್ಲ ಆರ್ಗನ್ಸ್ಗೆ, ಕೆಪಿಲರೀಸ್ ಸಣ್ಣ ಸಣ್ಣ ಬ್ಲಡ್ ಸರ್ಕ್ಯುಲೇಷನ್ಸ್ ಎಲ್ಲ ಸ್ಟಾಪ್ ಆಗೋಗುತ್ತೆ ಪ್ರೆಷರಿಂದಾಗಿ, ಚರ್ಮಕ್ಕೆ ಬರುವಂಥ ಬ್ಲಡ್ ಕ್ಯಾಪಿಲರೀಸ್ ಬ್ಲಾಕ್ ಆಗ್ಬೋದು, ಅದರಿಂದಾಗಿ ಅರ್ಲಿ ರಿಂಕ್ಲಿಂಗ್ ಆಗ್ಬೋದು, ಫ್ಯಾಟ್ ನೆಕ್ರೋಸಿಸ್ ಆಗ್ಬೋದು, ಅದರಿಂದಾಗಿ ಈ ಸೆಲ್ಯುಲೈಟ್ ಅಂತ ಈ ತೊಡೆಯಲ್ಲಿ ಸಣ್ಣ ಸಣ್ಣ ಗುಳ್ ಪಿಟ್ಸ್ ಬೀಳುವಂಗೆ ಆಗ್ಬೋದು, ಈ ಥರ ತೊಂದರೆಗಳೆಲ್ಲ ಬರ್ಬೋದು. ಸೊ ಅದರಿಂದ ಕ್ಯೂಟೇನಿಯಸ್ ಸರ್ಕ್ಯುಲೇಷನ್ ಬ್ಲಾಕ್ ಆಗಬಾರ್ದು, ಮೇಲ್ಗಡೆ ಬರುವಂಥ ಬ್ಲಡ್ ಸರ್ಕ್ಯುಲೇಷನ್ ಇರಬೇಕು, ಆ ಥರ ನೋಡ್ಕೋಬೇಕು. ಕ್ಯೂಟೇನಿಯಸ್ ನರ್ವ್ಸ್ ಕೂಡ ಪ್ರೆಷರ್ ಬೀಳಬಾರ್ದು, ಆ ಥರ ಬಿದ್ದ ಕೂಡಲೇ ಜೋಮ ಆಗೋದು, ಈ ಥರ ತೊಂದರೆಗಳಾಗುತ್ತೆ. ಸೊ ವೆರಿಕೋಸ್ ವೇನ್ಸ್ ಇದ್ದವರಿಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು, ಸ್ಟ್ರೆಚಬಲ್ ಜೀನ್ಸ್ ಹಾಕಿದ್ರೆ ಹೆಲ್ಪ್ ಆಗ್ಬೋದು. ಓಕೆ, ಈಗ ಇದರಿಂದ ಬಹಳಷ್ಟು ಸೈಡ್ ಎಫೆಕ್ಟ್ಸ್ಗಳು ಆಗ್ತಾ ಇರುತ್ತೆ, ಅದು ಡಾಕ್ಟರ್ಸ್ ಗೊತ್ತಾಗುತ್ತೆ? ಈಗ ಒಬ್ಬ ರೋಗಿ ಬಂದು ನನಗೆ ಇಂಥದ್ದೊಂದು ಸಮಸ್ಯೆ ಆಗ್ತಿದೆ ಅಂದಾಗ, ಇದು ಬಹುಶಃ ಜೀನ್ಸ್ ಇಂದಾನೆ ನೀವು ಟೈಟ್ ಡ್ರೆಸ್ ಏನೋ ಹಾಕ್ತಿದ್ದೀರಿ ಅದರಿಂದಾನೆ ಅಂತ ನಿಮಗೆ ಗೊತ್ತಾಗುತ್ತಾ? ಹೌದು, ಹೆಚ್ಚಾಗಿ ಈಗ ಕೆಲವರು ಬರ್ತಾರೆ, ಈಗ ಇಲ್ಲಿ ತೊಡೆಯ ಭಾಗದಲ್ಲಿ ನನಗೆ ಜುಮ್ ಜುಮ್ ಅಂತ ಇದೆ, ಒಂದು ತಿಂಗಳಿಂದ ಜುಮ್ ಅಂತ ಇದೆ, ಮುಟ್ಟಿದ್ರು ಗೊತ್ತಾಗಲ್ಲ ಅಂತೇಳಿ ನಾವು ಡಿಫ್ರೆನ್ಷಿಯಲ್ ಡಯಾಗ್ನೋಸಿಸ್ ತೊಗೊಳ್ತೀವಿ. ಈಗ ಸ್ಕಿನ್ನಲ್ಲಿ ನೋಡ್ತಿದ್ರೆ ಲೆಪ್ರಸಿ ಏನಾದ್ರು ಇದೆಯಾ ಅಂತ ನೋಡ್ತೀವಿ, ಅದರಲ್ಲಿ ಜೋಮ್ ಆಗುತ್ತೆ.
ಮತ್ತು ಬೇರೆ ನ್ಯೂರೈಟಿಸ್ ಏನಾದ್ರು ಪ್ರಾಬ್ಲಮ್ ಇದೆಯಾ ನೋಡ್ತೀವಿ, ಬೆನ್ನಲ್ಲಿ ಏನಾದರೂ ನರಗಳ ಪ್ರೆಸ್ ಆಗಿದೆಯಾ ನೋಡ್ತೀವಿ. ಅದೇನಿಲ್ಲದಿರುವಾಗ ನೀವೇನಾದರೂ ಇಲ್ಲಿ ಪ್ರೆಷರ್ ಆಗುವಂಥ ಏನಾದರೂ ಇದು ತುಂಬ ಟೈಟಾಗಿ ಬಟ್ಟೆಯನ್ನು ಹಾಕಿದ್ರೆ ಕೇಳ್ತೀವಿ, ಏನಾದರೂ ಒತ್ತಿತ್ತ ಇಲ್ಲಿಗೆ ಅಂತ ಕೇಳ್ತೀವಿ. ಅದರಲ್ಲಿ ಏನಾದರೂ ಹಿಸ್ಟ್ರಿ ಇದ್ದಲ್ಲಿ ಗೊತ್ತಾಗುತ್ತೆ ಅವರು, ಹೌದು ನಾನು ಯಾವಾಗಲೂ ಟೈಟ್ ಜೀನ್ಸೇ ಹಾಕ್ತೀನಿ ಅಂತ ಹೇಳಿದ್ರೆ ಅದು ಬಿಡಕ್ಕೆ ಹೇಳ್ತೀವಿ. ಸೊ ಇಲ್ಲಿ ನರಗಳ ಪ್ರೆಷರ್ ಬಿಟ್ಟರೆ ಯೂಶ್ವಲಿ ಅಂಥದ್ದೆಲ್ಲ ಶಾರ್ಟ್ ಟೈಮ್ಗೆ ಹಾಕಿದರೆ ಏನು ಪ್ರಾಬ್ಲಮ್ ಆಗಲ್ಲ. ಈಗ ಅದೇ ಈಗ ಒಂದು 6 ತಿಂಗಳು ತೊಂದರೆ ಮಾಡಿ ಅವರು ಟೈಟ್ ಪ್ಯಾಂಟ್ ಹಾಕಿ ತೊಂದರೆ ಬಂತು ಅಂದರೆ ಅದನ್ನು ಬಿಟ್ಟು ಕೂಡಲೇ ಸರಿಯಾಗುತ್ತೆ, ಕೆಲವೆಲ್ಲ ರಿವರ್ಸಿಬಲ್ ಆಗಿರುತ್ತೆ, ಅದನ್ನು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡ್ರೆ ಆಟೋಮೆಟಿಕ್ಲಿ ಸರಿಯಾಗುತ್ತೆ, ಏನು ತೊಂದರೆ ಇರಲ್ಲ. ಓಕೆ, ಸಣ್ಣ ಕಾಣಿಸ್ಬೇಕು ಅನ್ನೋರು ಇನ್ನು ಮುಂದೆ ಹಿಂಗೆಲ್ಲ ಹಾಕೊಳ್ಳೋದಕ್ಕೆ ಯೋಚನೆ ಮಾಡಬೇಕಾದ ಪರಿಸ್ಥಿತಿ ಈಗ. ಯಾಕಂದರೆ ಸಣ್ಣ ಕಾಣಬೇಕು ಅನ್ನೋರು ಈ ಥರ ಬಹಳಷ್ಟು ಫಿಟ್ಟಿಂಗ್ ಇರೋವಂಥವ್ರು ಹಾಕ್ಕೊಳ್ಳೋದು, ಇನ್ನು ಕೆಲವರು ಸ್ಲಿಮ್ ಫಿಟ್ ಸ್ಲಿಮ್ ಆಗಿರುವಂಥವ್ರು, ಸ್ಲಿಮ್ ಆ್ಯಂಡ್ ಟ್ರಿಮ್ ಆಗಿರೋರು, ಅವರ ಬಾಡಿ ಸ್ಟ್ರಕ್ಚರ್ ನೀಟಾಗಿ ಗೊತ್ತಾಗಬೇಕು, ನೋಡೋರಿಗೆ ಜಲಸ್ ಕ್ರಿಯೇಟ್ ಆಗಬೇಕು ಅಂತ ಮಾಡುವಂಥವ್ರಿಗೆ ಡೇಂಜರಸ್ ಅಂತ ಹೇಳಬಹುದು. ಡಾಕ್ಟರ್ ಶಶಿಕಾಂತ್, ಸ್ಕಿನ್ ಯೂಶ್ವಲಿ ಇದಕ್ಕೆ ನಾವು ಫೋಕಸ್ ಮಾಡಿದ್ರೆ ವೈ ವಿ ವೇರ್ ಸ್ಕಿನ್ ಸ್ಕಿನ್ ಟೈಟ್ ಪ್ಯಾಂಟ್ಸ್ ಅಂತಂದರೆ ವಿಜುವಲ್ ಅಪೀಲ್ ಬರಲಿ ಮತ್ತು ಕಂಫರ್ಟ್ ಜಾಸ್ತಿ ಇರಲಿ ಅಂತೇಳಿ ಎರಡು ಮೇನ್ ಕಾರಣ ನಾವು ಯೂಸ್ ಮಾಡ್ತೀವಿ. ವಿಜುವಲ್ ಅಪೀಲ್ ಅಂದರೆ ನಾವು ಹೊರಗಡೆ ಹೋಗಬೇಕಾದ್ರೆ ತುಂಬ ಚೆನ್ನಾಗಿ ಕಾಣಿಸ್ಬೇಕು, ಅಥವಾ ನಮ್ಮ ಲುಕ್ ವೈಸ್ ಪೀಪಲ್ ಶುಡ್ ಲುಕ್ ಅಟ್ ಅಸ್, ನಮಗೆ ಅಟ್ರಾಕ್ಷನ್ ಪಾಯಿಂಟ್ ಜಾಸ್ತಿ ಬರಬೇಕು ಅಂತೇಳಿ ಆ ಥರ ನಾವು ಎಕ್ಸ್ಟ್ರನಲ್ಗೆ ಫೋರ್ಸ್ ಮಾಡ್ತೀವಿ, ಆ ಥರ ಬಟ್ಟೆನ ಚೂಸ್ ಮಾಡ್ತೀವಿ. ಒಂದು ಇಂಡೈರೆಕ್ಟ್ ನಾವು ಹೇಳಬೇಕಂದ್ರೆ ಇಫ್ ಯು ಚೇಂಜ್ ಯುವರ್ ಲೈಫ್ ಸ್ಟೈಲ್ ವಿತ್ ಮೋರ್ ಇಂಟರ್ನಲ್ ಫೋಕಸ್, ನಮ್ಮ ನಿಮ್ಮ ಒಳಗಡೆ ಅಂತ ಚಾರಿತ್ರ್ಯ ಬಗ್ಗೆ ತುಂಬ ನೀವು ಯುವರ್ ದಟ್ ಇನ್ಕ್ರೀಸಸ್ ಯುವರ್ ಅಟ್ರಾಕ್ಟಿವ್ನೆಸ್, ಒಳಗಡೆ ಇರುವಂಥ ಕ್ವಾಲಿಟಿಗಳು ಜಾಸ್ತಿ ಬೆಳೆಸ್ಕೊಂಡ್ರೆ ದಟ್ ಈಸ್ ಫಾರ್ ಬೆಟರ್ ದೆನ್ ಜಸ್ಟ್ ಅನ್ ಎಕ್ಸ್ಟರ್ನಲ್ ಔಟ್ಫಿಟ್ ಅಂತ ಹೇಳ್ಬೋದು. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್ ತಾವೊಬ್ರು, ಬಹಳಷ್ಟು ವಿಚಾರವನ್ನು ಚರ್ಚೆ ನಡೆಸಿದ್ರಿ, ಒಳ್ಳೊಳ್ಳೆ ಪಾಯಿಂಟ್ಸ್ನ ನೀವು ಕೊಟ್ರಿ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು. ಅವ್ರೆ ನೋಡಿದ್ರಲ್ಲ ವೀಕ್ಷಕರೇ, ಡಾಕ್ಟರ್ ಕೊಟ್ಟಂತಹ ಸಜೆಷನ್ನ ನೀವು ಖಂಡಿತ ಯೂಸ್ ಮಾಡ್ಕೊಳ್ಬಹುದು. ಆ್ಯಂಡ್ ಮನೇಲಿರಬೇಕಾದ್ರೂ ಕೂಡ ಜೀನ್ಸ್ನ ಯೂಸ್ ಮಾಡಬೇಡಿ, ಫ್ರೀಯಾಗಿ ಇರೋದಕ್ಕೆ ಟ್ರೈ ಮಾಡಿ, ಫ್ರೀ ಇರುವಂತಹ ಕಾಸ್ಟ್ಯೂಮ್ಸ್ನ ಹಾಕೊಳ್ಳೋಕೆ ಟ್ರೈ ಮಾಡಿ, ಜೀನ್ಸ್ನ ಎಷ್ಟು ಕಂಟ್ರೋಲ್ ಮಾಡ್ಬೋದು ಅಷ್ಟು ಮಾಡಿ, ಅದ್ರ ಜೊತೆಗೆ ಸ್ಟ್ರೆಚೇಬಲ್ನ ಜೀನ್ಸ್ ಹಾಕೋಬೋದು, ಆಮೇಲೆ ಜೆಗ್ಗಿನ್ಸ್ ಅಂತ ಬರುತ್ತೆ, ಆಮೇಲೆ ಎಲೆಸ್ಟ್ರಿಕ್ ಇರುವಂತಹ ಒಂದು ಜೀನ್ಸ್ಗಳನ್ನ ಆದಷ್ಟು ಅವಾಯ್ಡ್ ಮಾಡಿ ಅಂತ ತಿಳಿಸ್ತಾ ಇದ್ರು. ಓಕೆ, ಇದೇ ಹೊತ್ತಿನ ವಿಶೇಷ ನಿಂತಿರ್ಲಿ ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.